ಎಲ್ರಿಗೂ ನಮಸ್ಕಾರ. ದ್ವಿತೀಯ ಪಿಯುಸಿಯ ಇತಿಹಾಸ ಪಾಠಗಳ ಸರಣಿಯಲ್ಲಿ ಅಧ್ಯಾಯ 4 ಪ್ರಾಚೀನ ಯುಗ. ಈ ಪ್ರಾಚೀನ ಯುಗದಲ್ಲಿ ಮೊದಲನೆಯ ಉಪಘಟಕ ವೈದಿಕ ಸಂಸ್ಕೃತಿ. ಆ ವೈದಿಕ ಸಂಸ್ಕೃತಿಯ ಭಾಗ 3ಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ಭಾಗ 3ರಲ್ಲಿ ನಾವು ಆರ್ಯರ ಧಾರ್ಮಿಕ ಸ್ಥಿತಿಗತಿಗಳು ಜೊತೆಯಲ್ಲಿ ಅವರ ಶಿಕ್ಷಣ ಹಾಗೂ ವಿಜ್ಞಾನ ಇವುಗಳನ್ನು ಅಭ್ಯಾಸ ಮಾಡಲಿಕ್ಕಿದ್ದೀವಿ. ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಇತಿಹಾಸ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಡ, ಕುಮಟಾ, ಉತ್ತರ ಕನ್ನಡ. ನಾವು ಮೊದಲ 2 ಸರಣಿಗಳಲ್ಲಿ ಆರ್ಯರ ಮೂಲದ ಬಗ್ಗೆ, ಅವರು ನೆಲೆಸಿದಂತಹ ಸ್ಥಳದ ಬಗ್ಗೆ, ಅವರ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ, ಸಾಮಾಜಿಕ ಸ್ಥಿತಿಯ ಬಗ್ಗೆ, ಜೊತೆಯಲ್ಲಿ ಅವರ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದು ಈ ಪಾಠದ ಕೊನೆಯ ಸರಣಿ. ಹಾಗಾದರೆ ನಾವು ಈ ಪಾಠವನ್ನ ಆರಂಭಿಸೋಣ. ಆರ್ಯರ ಧಾರ್ಮಿಕ ಸ್ಥಿತಿಯನ್ನ ಮೊದಲು ತಿಳ್ಕೊಳ್ಳೋಣ. ಒಂದು 5 ಅಂಕದ ಪ್ರಶ್ನೆ ಕೂಡ ಇದೆ. ಆರ್ಯರ ಧಾರ್ಮಿಕ ಸ್ಥಿತಿಯನ್ನ ಬರೆಯಿರಿ. ಆರ್ಯರ ಧಾರ್ಮಿಕ ಸ್ಥಿತಿ, ಆರ್ಯರ ಧಾರ್ಮಿಕ ಸ್ಥಿತಿ, ರಿಲಿಜಿಯಸ್ ಕಂಡೀಷನ್ಸ್ ಆಫ್ ಆರ್ಯನ್ಸ್. ಆರ್ಯರ ಧಾರ್ಮಿಕ ಸ್ಥಿತಿ ಹೇಗಿತ್ತು? ಮೊದಲನೆಯ ಅಂಶಕ್ಕೆ ಬರೋಣ. ಸನಾತನ ಧರ್ಮ, ಸನಾತನ ಧರ್ಮ, ಇದು ನಾವು ಆರ್ಯರ ಧಾರ್ಮಿಕ ಸ್ಥಿತಿಯನ್ನ ತಿಳಿದುಕೊಳ್ಳುವಲ್ಲಿ ಮೊದಲನೆಯ ಅಂಶ. ಸನಾತನ ಧರ್ಮ, ಈ ಧರ್ಮವನ್ನ ಸನಾತನ ಅಂತ ಕರೀತಾರೆ. ಸನಾತನ ಅಂತಂದ್ರೆ ಅತ್ಯಂತ ಹಳೆಯ ಹಾಗೂ ಈಗಲೂ ರೂಢಿಯಲ್ಲಿರುವ ಎಂಬ ಅರ್ಥವನ್ನ ಕೊಡುತ್ತೆ. ಅತ್ಯಂತ ಹಳೆಯ ಹಾಗೂ ಈಗಲೂ ರೂಢಿಯಲ್ಲಿರುವಂತಹ ಧರ್ಮವನ್ನ ಸನಾತನ ಧರ್ಮ ಅಂತ ಕರೀತಾರೆ. ಈ ವೈದಿಕ ಸಂಸ್ಕೃತಿಯ ಧರ್ಮ ಸನಾತನ ಧರ್ಮ ಅಂತಲೂ ಹೆಸರುವಾಸಿ. ಇದನ್ನ ಬ್ರಾಹ್ಮಣ ಧರ್ಮ ಅಂತಲೂ ಕರೀತಾರೆ. ಇದನ್ನ ವೈದಿಕ ಸಂಸ್ಕೃತಿ ಅಂತಲೂ ಕರೀತಾರೆ. ಇದನ್ನ ನಾವು ಆರಂಭದ ಭಾಗದಲ್ಲಿ ಬರೀಬೇಕು. ಸನಾತನ ಧರ್ಮ ಅಂತಂದ್ರೆ ಅತ್ಯಂತ ಹಳೆಯದಾದಂತಹ ಸಂಸ್ಕೃತಿ ಅಥವಾ ಅತ್ಯಂತ ಹಳೆಯದಾದಂತಹ ಆಚರಣೆಗಳು ಹಾಗೂ ಇಂದಿಗೂ ಇರುವ, ಇದು ತುಂಬಾ ಮಹತ್ವದ್ದು. ಅತ್ಯಂತ ಹಳೆಯ ಮಾತ್ರವಲ್ಲ, ಇಂದಿಗೂ ಆಚರಣೆಯಲ್ಲಿ ಇರುವಂತಹ ಧರ್ಮ ಏನಿದೆ ಅದನ್ನ ನಾವು ಸನಾತನ ಧರ್ಮ ಅಂತ ಕರಿತೀವಿ. ಇದನ್ನ ಬ್ರಾಹ್ಮಣ ಧರ್ಮ ಅಂತಲೂ ಕರೀತಾರೆ, ಜೊತೆಯಲ್ಲಿ ಹಿಂದೂ ಧರ್ಮ ಅಂತಲೂ ಕರೀತಾರೆ, ಜೊತೆಯಲ್ಲಿ ಇದನ್ನ ವೈದಿಕ ಧರ್ಮ ಅಂತಲೂ ಕರೀತಾರೆ. ಹೀಗೆ ವಿಭಿನ್ನವಾದಂತಹ ಹೆಸರುಗಳಿಂದ ಕೂಡಿದಂತಹ ಧರ್ಮ ಇದಾಗಿದೆ. ಇವಿಷ್ಟು ಭಾಗವನ್ನ ಆರಂಭದಲ್ಲಿ ಬರೀತೀರ. ವೇದಗಳ ಕಾಲದ ಧಾರ್ಮಿಕ ಸ್ಥಿತಿಯಲ್ಲಿ ಇದು ಸನಾತನ ಧರ್ಮ, ಅತ್ಯಂತ ಹಳೆಯದಾದಂತಹ ಧರ್ಮ ಹಾಗೂ ಇಂದಿಗೂ ರೂಢಿಯಲ್ಲಿರುವಂತಹ ಧರ್ಮ. ಇದನ್ನ ಬ್ರಾಹ್ಮಣ ಧರ್ಮ, ಹಿಂದೂ ಧರ್ಮ ಹಾಗೂ ವೈದಿಕ ಧರ್ಮ ಎನ್ನುವಂತಹ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ರಿಲಿಜಿಯಸ್ ಕಂಡೀಷನ್ಸ್ ಆಫ್ ಆರ್ಯನ್ಸ್. ಪಾಯಿಂಟ್ ನಂಬರ್ 1, ಸನಾತನ ಧರ್ಮ. ವೇದಿಕ್ ರಿಲಿಜನ್ ಈಸ್ ಆಲ್ಸೋ ನೋನ್ ಆಸ್ ಸನಾತನ ಧರ್ಮ, ಹಿಂದೂಯಿಸಂ ಆರ್ ಬ್ರಾಹ್ಮಣಿಕಲ್ ರಿಲಿಜನ್. ಇಲ್ಲಿ ಸನಾತನ ಧರ್ಮ ಅಂತಂದ್ರೆ ದ ಎಟರ್ನಲ್ ಐಡಿಯಲ್ ವೇ ಆಫ್ ಲೈಫ್, ಇದೊಂದು ಜೀವನದ ವಿಧಾನ, ಜೀವನದ ಒಂದು ಮಾರ್ಗ ಅಂತ ನೋಡ್ತೀವಿ. ವೇದಿಕ್ ರಿಲಿಜನ್ ಈಸ್ ಆಲ್ಸೋ ನೋನ್ ಎಸ್ ಸನಾತನ ಧರ್ಮ, ಹಿಂದೂಯಿಸಂ ಅಂಡ್ ಬ್ರಾಹ್ಮಣಿಕಲ್ ರಿಲಿಜನ್. ಇಲ್ಲಿ ಸನಾತನ ಎನ್ನುವುದಕ್ಕೆ ಅರ್ಥವನ್ನು ನಾವು ನೋಡಿದೀವಿ. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ರಿಲಿಜನ್, ಒನ್ ಆಫ್ ದ ಓಲ್ಡೆಸ್ಟ್ ರಿಲಿಜನ್, ಅತ್ಯಂತ ಹಳೆಯದಾದಂತಹ ಧರ್ಮ, ಒನ್ ಆಫ್ ದ ಓಲ್ಡೆಸ್ಟ್ ರಿಲಿಜನ್ ಆಫ್ ದ ವರ್ಲ್ಡ್ ವಿಚ್ ಈಸ್ ಸ್ಟಿಲ್ ಪ್ರಾಕ್ಟೀಸ್ಡ್, ಒನ್ ಆಫ್ ದ ಓಲ್ಡೆಸ್ಟ್ ರಿಲಿಜನ್ ಆಫ್ ದ ವರ್ಲ್ಡ್ ಅಂಡ್ ವಿಚ್ ಈಸ್ ಸ್ಟಿಲ್ ಪ್ರಾಕ್ಟೀಸ್ಡ್, ಇವತ್ತಿಗೂ ಆಚರಣೆಯಲ್ಲಿರುವಂತಹ ಧರ್ಮ, ಅತ್ಯಂತ ಹಳೆಯದಾದಂತಹ ಧರ್ಮ. ಇಟ್ ಈಸ್ ದ ಎಟರ್ನಲ್ ವೇ ಆಫ್ ಲೈಫ್. ಇದನ್ನ ನಾವು ಸನಾತನ ಧರ್ಮ ಅಂತ ಕರಿತೀವಿ. ಮೊದಲನೆಯ ಭಾಗದಲ್ಲಿ ನಾವು ಇದನ್ನ ಬರೀಬೇಕು. ಎರಡನೆಯ ಅಂಶಕ್ಕೆ ಬರೋಣ. ಮೊದಲನೆಯದು ಸನಾತನ ಧರ್ಮ. ಎರಡನೆಯ ಅಂಶಕ್ಕೆ ಬಂದ್ರೆ ಇವರು ಪ್ರಕೃತಿಯ ಆರಾಧಕರಾಗಿದ್ದರು.
ಪಾಯಿಂಟ್ ನಂಬರ್ ಸೆಕೆಂಡ್ ಬಂದಿದ್ದೀವಿ. ಆರ್ಯರು ಪ್ರಕೃತಿಯ ಆರಾಧಕರು. ಸಾಮಾನ್ಯವಾಗಿ ನಾವು ಈ ಮನುಷ್ಯನನ್ನ ನಾವು ಗಮನಿಸಿದಾಗ ತನಗಿಂತ ಹೆಚ್ಚು ಶಕ್ತಿಶಾಲಿಯಾದವರನ್ನ ಪೂಜಿಸ್ಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಮಳೆ ಬಹಳ ಅದ್ಭುತ ಅನಿಸ್ತು, ಮಳೆಯನ್ನ ಪೂಜಿಸ್ಲಿಕ್ಕೆ ಶುರು ಮಾಡ್ದ. ಗುಡುಗು ಅವನಿಗೆ ಭಯವನ್ನ ಹುಟ್ಟಿಸ್ತು, ಮಿಂಚು ಅವನಿಗೆ ಭಯವನ್ನ ಹುಟ್ಟಿಸ್ತು, ಅವುಗಳನ್ನ ಪೂಜಿಸುವುದಕ್ಕೆ ಶುರು ಮಾಡ್ದ. ಕೆಲವೊಂದು ಪ್ರಾಣಿಗಳು ಅವನನ್ನ ಭಯ ಹುಟ್ಟಿಸಿದ್ವು, ಅವುಗಳನ್ನ ಪೂಜಿಸುವುದಕ್ಕೆ ಶುರು ಮಾಡ್ದ. ಜೊತೆಗೆ ಮರವನ್ನ ಪೂಜಿಸುವುದಕ್ಕೆ ಶುರು ಮಾಡ್ದ. ಹೀಗೆ ಪ್ರಕೃತಿಯನ್ನ ಪೂಜಿಸುವಂತಹ ವ್ಯಕ್ತಿ ಈ ವೇದಗಳ ಕಾಲದ ಜನರಾಗಿದ್ರು, ಪ್ರಕೃತಿಯ ಆರಾಧಕರಾಗಿದ್ರು ಅಂತ ನೋಡ್ತೀವಿ. ಸೊ ಅಲ್ಲಿಗೆ ಎರಡನೇ ಪಾಯಿಂಟ್ಸ್ ಅಲ್ಲಿ ನಾವು ನೋಡ್ತೀವಿ, ನೇಚರ್ ವರ್ಷಿಪ್. ದ ಅರ್ಲಿ ವೇದಿಕ್ ಆರ್ಯನ್ಸ್ ವೇರ್ ವರ್ಷಿಪರ್ಸ್ ಆಫ್ ನೇಚರ್. ಪ್ರಕೃತಿಯ ಆರಾಧಕರಾಗಿದ್ರು, ಪ್ರಕೃತಿಯ ಶಕ್ತಿಗಳು. ಆ ಶಕ್ತಿಗಳಲ್ಲಿ ನಾವು ಮಳೆಯನ್ನ ಇಟ್ಕೋಬಹುದು, ಮಳೆಯನ್ನ ಪೂಜಿಸ್ತಾ ಇದ್ರು, ಸಸ್ಯಗಳನ್ನ ಪೂಜಿಸ್ತಾ ಇದ್ರು, ಜೊತೆಯಲ್ಲಿ ಕೆಲವೊಂದು ಪ್ರಾಣಿಗಳನ್ನ ಕೂಡ ಪೂಜಿಸ್ತಾ ಇದ್ರು. ಹೀಗೆ ಪ್ರಕೃತಿಯನ್ನ ಆರಾಧಿಸುವಂತಹ, ಪ್ರಕೃತಿಯೊಂದಿಗೆ ಬದುಕ್ತಾ ಇದ್ದಂತಹ ಅವರು ತಮಗಿಂತ ಶಕ್ತಿಶಾಲಿಯಾದಂತಹ ಪ್ರಕೃತಿಯ ಅನೇಕ ವಿಶೇಷತೆಗಳನ್ನ ಅವರು ಪೂಜಿಸ್ತಾ ಇದ್ರು. ದ ಅರ್ಲಿ ವೇದಿಕ್ ಆರ್ಯನ್ಸ್ ವೇರ್ ವರ್ಷಿಪರ್ಸ್ ಆಫ್ ನೇಚರ್, ನೇಚರ್ ವರ್ಷಿಪ್ ಇತ್ತು ಅನ್ನೋದನ್ನ ನಾವು ಸೆಕೆಂಡ್ ಪಾಯಿಂಟ್ ಅಲ್ಲಿ ನೋಡ್ತೀವಿ. ಮೂರನೇ ಅಂಶಕ್ಕೆ ಬರೋಣ, ಪಾಯಿಂಟ್ ನಂಬರ್ 3, ಪ್ರಕೃತಿಯ ಆರಾಧಕರು ಅನ್ನುವ ಅಂಶದ ನಂತರದಲ್ಲಿ ಮೂರನೇ ಅಂಶಕ್ಕೆ ಬಂದ್ರೆ ಇವರು ಬಹು ದೇವತಾರಾಧಕರು ಅಥವಾ ಬಹು ದೇವತೆಗಳ ಆರಾಧನೆ. ಬಹು ದೇವತೆಗಳ ಆರಾಧನೆ ಈ ಅಂಶವನ್ನ ನಾವು ಮುಂದಿನ ಪಾಯಿಂಟ್ ಅಲ್ಲಿ ನೋಡ್ತೀವಿ. ಬಹು ದೇವತೆಗಳ ಆರಾಧನೆ, ಇವರು ಹಲವು ದೇವತೆಗಳನ್ನ ಪೂಜಿಸ್ತಾ ಇದ್ರು. ಅದರಲ್ಲಿ ನಾವು ಹಲವು ದೇವತೆಗಳನ್ನ ಉದಾಹರಿಸುವುದಾದ್ರೆ, ಇಂದ್ರ ಯುದ್ಧದ ದೇವತೆ ಅಂತ ಅನ್ಸ್ಕೊಂಡಿದ್ದ, ಇಂದ್ರನ ಜೊತೆಯಲ್ಲಿ ಮಳೆಯನ್ನ ಸುರಿಸುವಂತ ದೇವತೆಯಾಗಿ ಇದ್ದವನು ವರುಣ, ಹಾಗೂ ಬೆಂಕಿಯ ದೇವತೆಯಾಗಿದ್ದಂತಹ ಅಗ್ನಿ, ಗಾಳಿ ಅದನ್ನ ವಾಯು ಅಂತ ಕರಿತಾ ಇದ್ರು, ಜಗತ್ತಿಗೆ ಬೆಳಕನ್ನ ಕೊಡ್ತಾ ಇದ್ದಂತಹ ಸೂರ್ಯ, ಹಾಗೂ ನಾವು ವಾಸಿಸ್ತಾ ಇರುವಂತಹ ಈ ಭೂಮಿ ಪೃಥ್ವಿ, ಜೊತೆಯಲ್ಲಿ ಸೋಮ, ಸೋಮನನ್ನ ಸಸ್ಯಗಳ ದೇವರು ಅಥವಾ ಚಂದ್ರ ಅಂತ ಕೂಡ ಕರೀತಾ ಇದ್ರು. ಹೀಗೆ ವಿಭಿನ್ನವಾದಂತಹ ದೇವರುಗಳನ್ನ, ಹಲವು ದೇವರುಗಳನ್ನ ಇಲ್ಲಿ ನಾವು ಎರಡು ಭಾಗ ಮಾಡ್ಕೊಳ್ಬೇಕು, ನೆನಪಲ್ಲಿಟ್ಕೊಂಡಿರಿ. ಪೂರ್ವ ವೇದಗಳ ಕಾಲದಲ್ಲಿ ಹೇಗಿತ್ತು, ಉತ್ತರ ವೇದಗಳ ಕಾಲದಲ್ಲಿ ಏನೇನು ಮಾರ್ಪಾಡುಗಳಾದ್ವು, ಇದು ತುಂಬಾ ಮಹತ್ವದ್ದು. ಯಾವೆಲ್ಲ ದೇವರುಗಳನ್ನ ಪೂಜಿಸ್ತಾ ಇದ್ರು ಅಂತಂದ್ರೆ, ಇಂದ್ರನ ಪೂಜೆ ಇತ್ತು, ಜೊತೆಯಲ್ಲಿ ವರುಣನ ಪೂಜೆ ಇತ್ತು. ಇಂದ್ರ, ವರುಣ, ಅಗ್ನಿ, ಜೊತೆಯಲ್ಲಿ ವಾಯು, ಸೂರ್ಯ, ಸೂರ್ಯನ ಜೊತೆಯಲ್ಲಿ ಪೃಥ್ವಿಯನ್ನ ಕೂಡ ಪೂಜಿಸ್ತಾ ಇದ್ರು, ಭೂಮಿಯನ್ನ ಪೂಜಿಸ್ತಾ ಇದ್ರು, ಹಾಗೂ ಸೋಮ. ಹೀಗೆ ಹಲವು ದೇವತೆಗಳನ್ನ ಆರಾಧಿಸುವಂತಹ ಜನರಾಗಿದ್ರು ಆರಂಭದ ವೇದಗಳ ಕಾಲದ ಜನರು. ಇದನ್ನ ನಾವು ಪಾಲಿಥೀಸಮ್ ಅಂತ ಕರಿತೀವಿ. ಪಾಲಿಥೀಸಮ್ ಅಂತಂದ್ರೆ ವರ್ಷಿಪ್ ಆಫ್ ಮೋರ್ ದೆನ್ ಒನ್ ಗಾಡ್, ಒಬ್ಬರಿಗಿಂತ ಹೆಚ್ಚು ದೇವರನ್ನ ಪೂಜಿಸುವಂತಹ ವಿಧಾನ. ಹಾಗೆ ಪಾಯಿಂಟ್ ನಂಬರ್ 3 ಅಲ್ಲಿ ಪಾಲಿಥೀಸಮ್, ವರ್ಷಿಪ್ ಆಫ್ ಮೋರ್ ದೆನ್ ಒನ್ ಗಾಡ್. ದೇ ಹ್ಯಾಡ್ ಬಿಲೀವ್ ಇನ್ ಸೆವೆರಲ್ ಗಾಡ್ಸ್ ಲೈಕ್ ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಇತ್ಯಾದಿ ಅಂತ ನೋಡ್ತೀವಿ. ಹೀಗೆ ಹಲವು ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದಂತಹ ಜನ ಆರಂಭದ ವೇದಗಳ ಕಾಲದ ಜನರಾಗಿದ್ರು. ತುಂಬಾ ಮಹತ್ವದ್ದು ಅಂತಂದ್ರೆ, ಈ ಕಾಲದಲ್ಲಿ, ಆರಂಭದ ವೇದಗಳ ಕಾಲದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ದೇವರನ್ನ ವಿಭಿನ್ನವಾದಂತಹ ಆಕೃತಿಯಲ್ಲಿ ಪೂಜಿಸುವಂತಹ, ಮೂರ್ತಿಗಳ ರೂಪದಲ್ಲಿ ಪೂಜಿಸುವಂತಹ ವಿಧಾನ ಆರಂಭದ ವೇದಗಳ ಕಾಲದಲ್ಲಿ, ಪೂರ್ವ ವೇದಗಳ ಕಾಲದಲ್ಲಿ, ಅರ್ಲಿ ವೇದಿಕ್ ಪೀರಿಯಡ್ ನಲ್ಲಿ ದರ್ ಇಸ್ ನೋ ಐಡಿಯಲ್ ವರ್ಷಿಪ್, ದರ್ ಇಸ್ ನೋ ಐಡಾಲ್ ವರ್ಷಿಪ್. ಐಡಾಲ್ ವರ್ಷಿಪ್ ಇರಲಿಲ್ಲ, ಮೂರ್ತಿ ಪೂಜೆ ಇರಲಿಲ್ಲ ಅಂತ ನೋಡ್ತೀವಿ. ನಾವೀಗ ಮೂರು ಅಂಶಗಳನ್ನ ನೋಡಿದೀವಿ. ಮೊದಲನೇ ಅಂಶದಲ್ಲಿ ಇದೊಂದು ಸನಾತನ ಧರ್ಮ, ಒನ್ ಆಫ್ ದ ಓಲ್ಡೆಸ್ಟ್ ರಿಲಿಜನ್ ಆಫ್ ದ ವರ್ಲ್ಡ್ ಬಟ್ ಸ್ಟಿಲ್ ಪ್ರಾಕ್ಟೀಸ್ಡ್, ಆದ್ರೆ ಇವತ್ತಿಗೂ ಅದು ಆಚರಣೆಯಲ್ಲಿದೆ ಅಂತ ನೋಡ್ತೀವಿ. ಆ ನಂತರದಲ್ಲಿ ಎರಡನೇ ಪಾಯಿಂಟ್ಸ್ ಅಲ್ಲಿ ನೋಡಿದೀವಿ ನೇಚರ್ ವರ್ಷಿಪ್, ಅವರು ಪ್ರಕೃತಿಯನ್ನ ಆರಾಧಿಸ್ತಾ ಇದ್ರು. ಮೂರನೇದಲ್ಲಿ ಗಮನಿಸ್ತಾ ಇದೀವಿ, ಮೂರನೇ ಪಾಯಿಂಟ್ ಅಲ್ಲಿ ಬಹುದೇವತೆಗಳನ್ನ ಆರಾಧಿಸ್ತಾ ಇದ್ರು, ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ. ಪ್ರತಿಯೊಂದಕ್ಕೂ ಒಂದೊಂದು ಕೆಲಸವನ್ನ ನಾವು ನೋಡ್ತೀವಿ, ಒಂದೊಂದು ಗುಣ ವಿಶೇಷಣಗಳನ್ನ ನೋಡ್ತೀವಿ. ಯುದ್ಧಕ್ಕಾದ್ರೆ ಇಂದ್ರ, ಮಳೆಗೆ ಆದ್ರೆ ವರುಣ, ಬೆಂಕಿಗೆ ಆದ್ರೆ ಅಗ್ನಿ, ಗಾಳಿಗೆ ಆದ್ರೆ ವಾಯು,
ಬೆಳಕಿಗೆ ಸೂರ್ಯ, ಬೆಳದಿಂಗಳಿಗೆ ಸೋಮ, ಸಸ್ಯಗಳ ಅಭಿವೃದ್ಧಿಗೆ ಸೋಮ, ಹಾಗೂ ಈ ಭೂಮಿ, ಹೀಗೆ ವಿಭಿನ್ನವಾದಂತಹ ಒಂದೊಂದು ವಿಶೇಷತೆಗಳನ್ನು ಒಳಗೊಂಡಂತಹ ದೇವರುಗಳನ್ನ ಪೂಜಿಸುವಂತಹ ಪ್ರಕ್ರಿಯೆ ಆರಂಭ ಆಯಿತು. ಬಟ್ ದೇರ್ ಇಸ್ ನೋ ಐಡಿಯಲ್ ವರ್ಷಿಪ್ ಅಂತ ನೋಡ್ತೀವಿ. ಆದರೆ ಅಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಆದರೆ ಈ ಎಲ್ಲಾ ಸ್ಥಿತಿಗತಿಗಳು ಪೂರ್ವ ವೇದಗಳ ಕಾಲದಲ್ಲಿದ್ದಂತಹ ಸ್ಥಿತಿಗತಿಗಳು ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಏನಾಯ್ತು, ಏನಾದರೂ ಬದಲಾವಣೆ ಆಯ್ತಾ ಅಂತ ನಾವು ನೋಡಬೇಕು. ಇನ್ ಲೇಟರ್ ವೇದಿಕ್ ಪೀರಿಯಡ್ ಏನೇನು ಬದಲಾವಣೆ ಆಯಿತು? ಪ್ರಾಕ್ಟೀಸ್ ಆಫ್ ರಿಲಿಜನ್ ಬಿಕೇಮ್ ಕಾಂಪ್ಲೆಕ್ಸ್ ಅಂಡ್ ರಿಜಿಡ್. ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಧಾರ್ಮಿಕ ಆಚರಣೆ ಏನಿದೆ, ಈ ಧಾರ್ಮಿಕ ಆಚರಣೆ ಬಿಕೇಮ್ ಕಾಂಪ್ಲೆಕ್ಸ್, ಅತ್ಯಂತ ಸಂಕೀರ್ಣವಾಗಿದೆ ಮತ್ತು ರಿಜಿಡ್, ಕಠಿಣವಾಗಿದೆ, ಅತ್ಯಂತ ಸಂಕೀರ್ಣವಾಗಿದೆ. ಧಾರ್ಮಿಕ ಆಚರಣೆ ಸುಲಭವಾಗಿ ಉಳಿಲಿಲ್ಲ, ಅದೊಂದು ಸಂಕೀರ್ಣವಾದಂತಹ, ಅದೊಂದು ಸಾಕಷ್ಟು ಕಷ್ಟದಾಯಕವಾದಂತಹ, ಆಚರಿಸಲಿಕ್ಕೆ ಸುಲಭವಾಗಿ ಸಾಧ್ಯವಿಲ್ಲದಂತಹ ಒಂದು ಪ್ರಕ್ರಿಯೆಯಾಗಿ ಬದಲಾಯಿತು. ಕಾಠಿಣ್ಯತೆಯನ್ನ ರೂಢಿಸಿಕೊಂಡು ಹೀಗೆ ಆಗ್ಬೇಕು, ಅದನ್ನ ನಾವು ರಿಜಿಡ್ ಅಂತ ಕರಿತೀವಿ. ಪ್ರಾಕ್ಟೀಸ್ ಆಫ್ ರಿಲಿಜನ್ ಬಿಕೇಮ್ ಕಾಂಪ್ಲೆಕ್ಸ್ ಅಂಡ್ ರಿಜಿಡ್ ಅನ್ನುವ ಅಂಶವನ್ನ ನಾವು ನೋಡ್ತೀವಿ. ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ನಂಬರ್ ಆಫ್ ಗಾಡ್ ಇನ್ಕ್ರೀಸ್ಡ್, ದೇವತೆಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಯಿತು. ನಾವು ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಮುಕ್ಕೋಟಿ ದೇವರುಗಳು ಅಂತ ಪರಿಗಣಿಸ್ತೀವಿ, ಮುಕ್ಕೋಟಿ ದೇವತೆಗಳನ್ನ ಗಮನಿಸ್ತೀವಿ. ಅಂದ್ರೆ ದೇವತೆಗಳ ಸಂಖ್ಯೆ ತುಂಬಾ ವಿಪರೀತ ಅನ್ನುವ ರೀತಿಯಲ್ಲಿ ಹೆಚ್ಚಳವಾಯಿತು. ನಂಬರ್ ಆಫ್ ಗಾಡ್ ಇನ್ಕ್ರೀಸ್ಡ್, ಉತ್ತರ ವೇದಗಳ ಕಾಲದಲ್ಲಾದಂತಹ ಬದಲಾವಣೆಯನ್ನು ಗಮನಿಸಬೇಕು. ಧರ್ಮಾಚರಣೆ ಸಂಕೀರ್ಣವಾಗಿದೆ, ಕಠಿಣವಾಗಿದೆ, ಸಾಕಷ್ಟು ಕಷ್ಟದಾಯಕ ಅನಿಸಿಕೊಂಡಿದೆ. ದೇವತೆಗಳ ಸಂಖ್ಯೆಯಲ್ಲಿ ಭಾರೀ ಪ್ರಮಾಣದ ಹೆಚ್ಚಳವಾಗಿದೆ. ಗಾಡ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ವಿತ್ ಡಿಫರೆಂಟ್ ಶೇಪ್ಸ್ ಅಂಡ್ ಕ್ವಾಲಿಟೀಸ್. ಇಲ್ಲಿ ಬಹಳ ಮಹತ್ವದ್ದು, ಗಾಡ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್, ದೇವತೆಗಳನ್ನ ವಿಭಾಗಿಸ್ತಾರೆ ವಿತ್ ಡಿಫರೆಂಟ್ ಶೇಪ್ಸ್ ಅಂಡ್ ಕ್ವಾಲಿಟೀಸ್, ಅವರ ಗುಣ ಹಾಗೂ ಆಕಾರಗಳಿಗನುಗುಣವಾಗಿ ವಿಭಿನ್ನ ರೀತಿಯಲ್ಲಿ ಅವರನ್ನ ವರ್ಗೀಕರಿಸುವಂತಹ ವಿಚಾರವನ್ನ ನಾವು ಇವರ ಉತ್ತರ ವೇದಗಳ ಕಾಲದಲ್ಲಿ ನೋಡ್ತೀವಿ. ಅಲ್ಲಿ ದೇವರುಗಳಿಗೆ ಗುಣವನ್ನ ಕೊಟ್ರು, ಜೊತೆಯಲ್ಲಿ ರೂಪವನ್ನ ಕೊಟ್ರು. ಹೀಗೆ ದೇವರುಗಳಿಗೆ ಗುಣ ಮತ್ತು ರೂಪವನ್ನ ಕೊಡುವ ಕೆಲಸ ಕೂಡ ಉತ್ತರ ವೇದಗಳ ಕಾಲದಲ್ಲಾಯಿತು. ಗಾಡ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ವಿತ್ ಡಿಫರೆಂಟ್ ಶೇಪ್ಸ್ ಅಂಡ್ ಕ್ವಾಲಿಟೀಸ್ ಅಂತ ನೋಡ್ತೀವಿ. ಐಡಲ್ ವರ್ಷಿಪ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಅಂದು ಮೂರ್ತಿ ಪೂಜೆ ಇರಲಿಲ್ಲ ಆರಂಭದ ವೇದಗಳ ಕಾಲದಲ್ಲಿ, ಆದರೆ ನಾವು ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಮೂರ್ತಿ ಪೂಜೆ ಕೂಡ ಆರಂಭ ಆಯಿತು. ಸೊ ಮೂರ್ತಿ ಪೂಜೆ ಶುರುವಾಯಿತು. ಬದಲಾವಣೆಗಳನ್ನೆಲ್ಲ ನೀವು ಹಂತ ಹಂತವಾಗಿ ಬರಿತಾ ಹೋಗ್ಬೇಕು. ಸಂಕೀರ್ಣವಾಗಿದೆ ಧಾರ್ಮಿಕ ಆಚರಣೆ, ಕಠಿಣವಾಗಿದೆ. ಆ ನಂತರದಲ್ಲಿ ದೇವರುಗಳಿಗೆ ಗುಣವನ್ನ ಕೊಡ್ತಾ ಇದೀವಿ, ರೂಪಗಳನ್ನ ಕೊಡ್ತಾ ಇದ್ರು. ಉತ್ತರ ವೇದಗಳ ಕಾಲದ ಸಂಸ್ಕೃತಿಯಲ್ಲಿ ಗುಣ ಮತ್ತು ರೂಪ ಸಿಕ್ತು, ದೇವತೆಗಳ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಯಿತು, ಮೂರ್ತಿ ಪೂಜೆ ಶುರುವಾಯಿತು, ಐಡಲ್ ವರ್ಷಿಪ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಗಾಡ್ಸ್ ವೆರ್ ಗ್ರೇಟೆಡ್. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ, ಶ್ರೇಣಿ, ದೇವರುಗಳಲ್ಲಿಯೂ ಶ್ರೇಣಿ ಶುರುವಾಯಿತು. ನಾವು ರಾಜಕೀಯ ಸ್ಥಿತಿಯಲ್ಲಿ ನೋಡಿದ್ವಿ, ಅವರು ರಾಜರುಗಳಲ್ಲಿ ಎಣಿ ಶ್ರೇಣಿಯ ಕ್ರಮ ಬಂತು. ರಾಜ, ಮಹಾರಾಜ, ರಾಜಾಧಿರಾಜ, ಏಕರಾಟ, ವಿರಾಟ, ಸಾಮ್ರಾಟ, ಚಕ್ರವರ್ತಿ ಅಂತ. ಇಲ್ಲಿ ದೇವರುಗಳನ್ನು ಶ್ರೇಣೀಕರಿಸುವಂತಹ ವಿಧಾನಗಳು ಬಂದವು. ಹಾಗಾದ್ರೆ ಏನೇನೆಲ್ಲ ಬದಲಾವಣೆ ಆಯಿತು ಇನ್ ಲೇಟರ್ ವೇದಿಕ್ ಪೀರಿಯಡ್? ಪ್ರಾಕ್ಟೀಸ್ ಆಫ್ ರಿಲಿಜನ್ ಬಿಕೇಮ್ ಕಾಂಪ್ಲೆಕ್ಸ್ ಅಂಡ್ ರಿಜಿಡ್. ನಂಬರ್ ಆಫ್ ಗಾಡ್ ಇನ್ಕ್ರೀಸ್ಡ್. ಗಾಡ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ವಿತ್ ಡಿಫರೆಂಟ್ ಶೇಪ್ಸ್ ಅಂಡ್ ಕ್ವಾಲಿಟೀಸ್. ಬೇರೆ ಬೇರೆ ರೂಪಗಳಲ್ಲಿ, ಗುಣವಿಶೇಷಣಗಳಲ್ಲಿ ವರ್ಗೀಕರಣ ಶುರುವಾಯಿತು. ಐಡಲ್ ವರ್ಷಿಪ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಮೂರ್ತಿ ಪೂಜೆ ಆರಂಭ ಆಯಿತು. ಗಾಡ್ಸ್ ವೇರ್ ಗ್ರೇಡೆಡ್, ದೇವರುಗಳನ್ನ ವರ್ಗೀಕರಿಸಲಾಯಿತು. ಹೀಗೆ ಧಾರ್ಮಿಕ ಆಚರಣೆ ಸಂಕೀರ್ಣವಾಗಿದೆ, ಕಠಿಣವಾಗಿದೆ, ದೇವರುಗಳಿಗೆ ಗುಣ ರೂಪಗಳು ಬಂದಿದೆ, ಮೂರ್ತಿ ಪೂಜೆ ಆರಂಭ ಆಗಿದೆ, ದೇವರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ, ದೇವರನ್ನ ಶ್ರೇಣೀಕರಣ ಮಾಡಲಾಗಿದೆ ಉತ್ತರ ವೇದಗಳ ಕಾಲದಲ್ಲಿ. ನೋಡಿ, ಈ ಮೂರನೇ ಪಾಯಿಂಟ್ ಸಾಕಷ್ಟು ವಿಸ್ತೃತವಾಗಿದೆ. ಎಲ್ಲಾ ಅಂಶಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ಪೂರ್ವ ವೇದಗಳ ಕಾಲದಲ್ಲಿ ಸುಲಭವಾಗಿತ್ತು, ಧಾರ್ಮಿಕ ಆಚರಣೆಗಳು ಬಹಳ ಸುಲಭವಾಗಿತ್ತು, ಸರಳವೂ ಆಗಿತ್ತು.
ಜೊತೆಯಲ್ಲಿ ದೇವರುಗಳನ್ನ ಅವರವರ ಶಕ್ತಿ ವಿಶೇಷಣಗಳಿಗನುಗುಣವಾಗಿ ಪೂಜಿಸ್ತಾ ಇದ್ರು. ಮೂರ್ತಿ ಪೂಜೆ ಇರಲಿಲ್ಲ. ಇಂದ್ರ, ಅಗ್ನಿ, ವರುಣ, ವಾಯು, ಸೋಮ, ಪೃಥ್ವಿ, ಸೂರ್ಯ ಇವರೆಲ್ಲರನ್ನ ಪೂಜಿಸ್ತಾ ಇದ್ರು. ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ದೇವರ ಸಂಖ್ಯೆ ಹೆಚ್ಚಾಯಿತು. ಹಾಗಾದ್ರೆ ಯಾವೆಲ್ಲ ದೇವರುಗಳ ಪೂಜೆ ಆರಂಭ ಆಯಿತು ಉತ್ತರ ವೇದಗಳ ಕಾಲದಲ್ಲಿ ಅಂತ ನಾವು ನೋಡೋದಾದ್ರೆ ತ್ರಿಮೂರ್ತಿಗಳ ಪೂಜೆ ಶುರುವಾಗುತ್ತೆ. ತ್ರಿಮೂರ್ತಿಗಳು ಯಾರು? ಖಂಡಿತ ನಿಮ್ಗೆ ಗೊತ್ತಿದೆ, ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ ಅಥವಾ ಈಶ್ವರ, ಮಹೇಶ್ವರ. ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಏನಿದ್ದಾರೆ ಇವರನ್ನ ತ್ರಿಮೂರ್ತಿಗಳು ಅಂತ ಪರಿಗಣಿಸಿ ಇವರ ಪೂಜೆ ಆರಂಭ ಆಯಿತು. ಹಾಗೂ ಉತ್ತರ ವೇದಗಳ ಕಾಲದಲ್ಲಿ ಈ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅತ್ಯಂತ ಪ್ರಮುಖವಾದ ದೇವತೆಗಳು ಅಂತ ಅನ್ಸ್ಕೊಳ್ತಾರೆ. ಸೃಷ್ಟಿ, ಸ್ಥಿತಿ, ಲಯ, ಸೃಷ್ಟಿಕರ್ತನಾಗಿ ಬ್ರಹ್ಮ, ಪಾಲನಕರ್ತನಾಗಿ ವಿಷ್ಣು ಹಾಗೂ ಲಯಕರ್ತನಾಗಿ ಮಹೇಶ್ವರ, ಹೀಗೆ ಒಂದೊಂದು ಕೆಲಸವನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ನಾವು ದೇವರುಗಳ ಶ್ರೇಣೀಕರಣ, ದೇವರುಗಳಿಗೆ ರೂಪ, ಮೂರ್ತಿಯ ರೂಪವನ್ನು ನಾವು ಗಮನಿಸ್ತೀವಿ. ದೇವರಿಗೊಂದೊಂದು ರೂಪವನ್ನ ಕೊಟ್ಟಿದ್ದಾರೆ, ಸ್ಪಷ್ಟವಾದಂತಹ ರೂಪವನ್ನ ಕೊಟ್ಟಿದ್ದಾರೆ. ಹಾಗೂ ಅವರಿಗೊಂದು ಕೆಲಸವನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಸೃಷ್ಟಿಕರ್ತ ಬ್ರಹ್ಮ, ಪಾಲನಕರ್ತ ವಿಷ್ಣು, ಲಯಕರ್ತ ಈಶ್ವರ, ಹೀಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಪೂಜೆ ಶುರುವಾಯಿತು. ಜೊತೆಯಲ್ಲಿ ಗಣೇಶ, ವಿಘ್ನ ನಿವಾರಕ ಅನ್ಸ್ಕೊಂಡಂತಹ ಗಣೇಶನ ಪೂಜೆ ಶುರುವಾಯಿತು. ಜೊತೆಯಲ್ಲಿ ಅಂದು ದೇವತೆಗಳ ನಾಯಕನಾಗಿದ್ದ, ಸೇನಾ ನಾಯಕನಾಗಿದ್ದಂತಹ ಕಾರ್ತಿಕೇಯನ ಪೂಜೆ ಕೂಡ ಶುರುವಾಯಿತು. ಕೆಲವೊಂದು ಸಂದರ್ಭಗಳಲ್ಲಿ ಕಾರ್ತಿಕೇಯನ ಪರಾಕ್ರಮವನ್ನು ಕೂಡ ನಾವು ಗಮನಿಸ್ತೀವಿ. ಕಾರ್ತಿಕೇಯನ ಪೂಜೆ ಶುರುವಾಗಿದೆ. ಜೊತೆಯಲ್ಲಿ ಪಾರ್ವತಿ, ಶಕ್ತಿ ದೇವತೆಯಾಗಿ ಪಾರ್ವತಿಯ ಆರಾಧನೆ. ಕಾಳಿ ಕೂಡ ಇಲ್ಲಿ ಶಕ್ತಿ ಸ್ವರೂಪಿಣಿ. ಜೊತೆಯಲ್ಲಿ ದುರ್ಗಾ. ಹೀಗೆ ಹಲವು ದೇವರುಗಳು ಇಲ್ಲಿ ತಮ್ಮ ಸ್ಥಾನವನ್ನ ಪಡ್ಕೊಳ್ತಾರೆ ಹಾಗೂ ಅವರ ಪೂಜೆಗೆ ವಿಶೇಷ ಮಹತ್ವ ಬರುತ್ತೆ. ಅಲ್ಲಿಗೆ ಉತ್ತರ ವೇದಗಳ ಕಾಲದಲ್ಲಿ ಮುಕ್ಕೋಟಿ ದೇವರುಗಳ, ದೇವಾನುದೇವತೆಗಳ ಪೂಜೆ ಆರಂಭ ಆಗಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಪಾರ್ವತಿ, ಕಾಳಿ, ದುರ್ಗೆ ಇವರೆಲ್ಲರ ಪೂಜೆ ಆರಂಭ ಆಯಿತು ಉತ್ತರ ವೇದಗಳ ಕಾಲದಲ್ಲಿ. ನ್ಯೂ ಡಯಟೀಸ್ ಲೈಕ್ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಪಾರ್ವತಿ, ಕಾಳಿ, ದುರ್ಗಾ ಎಟ್ಸೆಟ್ರಾ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಇವರು ಗೋಚರಿಸ್ತಾರೆ ಇಲ್ಲಿ. ಇವರ ಆಚರಣೆ, ಇವರ ಪೂಜೆ ಶುರುವಾಗುತ್ತೆ ಉತ್ತರ ವೇದಗಳ ಕಾಲದಲ್ಲಿ. ಇವೆಷ್ಟೆಲ್ಲ ಅಂಶಗಳನ್ನ, ಈ ಎಲ್ಲ ಅಂಶಗಳನ್ನ ನಾವು ಬಹುದೇವತಾರಾಧನೆ ಅನ್ನುವ ಪಾಯಿಂಟ್ಸ್ ಅಲ್ಲಿ ಅಭ್ಯಾಸವನ್ನ ಮಾಡಬೇಕು. ಅಲ್ಲಿಗೆ ಮೂರು ಪಾಯಿಂಟ್ಸ್ ನೋಡಿದೀವಲ್ವಾ. ಒಂದನೇದರಲ್ಲಿ ಸನಾತನ ಧರ್ಮ, ಎರಡನೇದರಲ್ಲಿ ನಿಸರ್ಗದ ಆರಾಧನೆ, ಮೂರನೇದರಲ್ಲಿ ಬಹುದೇವತಾರಾಧನೆ. ಪೂರ್ವ ವೇದಗಳ ಕಾಲದಲ್ಲಿ ಹೇಗಿತ್ತು, ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಹೇಗೆ ಬದಲಾಯಿತು. ನಾಲ್ಕನೆಯ ಅಂಶದಲ್ಲಿ ಈ ಬಹುದೇವತೆಗಳ ಆರಾಧನೆಯಲ್ಲಿಯೇ ಒಂದು ಅಂಶವನ್ನು ನಾವು ಇಲ್ಲಿ ನೆನಪಲ್ಲಿಟ್ಕೊಂಡಿರ್ಬೇಕು. ಆಕಳು ಅಥವಾ ಗೋವು ಅಥವಾ ಹಸು, ಈ ಆಕಳನ್ನ ಬಹಳ ಪವಿತ್ರವಾದಂತಹ ಪ್ರಾಣಿ ಅಂತ ಪರಿಗಣಿಸಿದ್ರು ಹಾಗೂ ಅದರ ಹತ್ಯೆಯನ್ನ ನಿಷೇಧಿಸಿದ್ರು ಅಂತ ನೋಡ್ತೀವಿ. ಆಕಳು ಅತ್ಯಂತ ಪವಿತ್ರವಾದಂತಹ ಪ್ರಾಣಿಯಾಗಿತ್ತು ಹಾಗೂ ಅದರ ಹತ್ಯೆಯನ್ನ ನಿಷೇಧಿಸಿದ್ರು ವೇದಗಳ ಕಾಲದಲ್ಲಿ. ಕೌ ಈಸ್ ಕನ್ಸಿಡರ್ಡ್ ಆಸ್ ಸ್ಕ್ಯಾರ್ಡ್ ಅಂಡ್ ಇಟ್ಸ್ ಸ್ಲಾಂಟ್ ವಾಸ್ ಪ್ರೊಹಿಬಿಟೆಡ್. ಅತ್ಯಂತ ಪವಿತ್ರವಾದಂತಹ ಪ್ರಾಣಿ ಅಂತ ಹಸು ಪರಿಗಣಿಸಲ್ಪಟ್ಟಿತ್ತು ಹಾಗೂ ಆ ಹಸುವಿನಲ್ಲಿಯೇ ಎಲ್ಲ ದೇವತೆಗಳು ಇದ್ದಾರೆ ಅಂತ ಕೂಡ ಒಂದು ನಂಬಿಕೆ ಇತ್ತು ಹಾಗೂ ಅದರ ಹತ್ಯೆಯನ್ನ ಸ್ಲಾಕ್ಟರ್ ವಾಸ್ ಪ್ರೊಹಿಬಿಟೆಡ್, ಅದರ ಹತ್ಯೆಯನ್ನ ನಿಷೇಧ ಮಾಡಿದ್ರು. ಗೋವಿನ ಹತ್ಯೆಯನ್ನ ಉತ್ತರ ವೇದಗಳ ಕಾಲದಲ್ಲಿ ಹಾಗೂ ಪೂರ್ವ ವೇದಗಳ ಕಾಲದ ಸಂಸ್ಕೃತಿಯಲ್ಲಿ ಅಂತ ಒಂದಂಕದ ಪ್ರಶ್ನೆ ಇದೆ. ಯಾವುದನ್ನ ಅವರು ಪವಿತ್ರವಾದಂತಹ ಪ್ರಾಣಿ ಅಂತ ಪರಿಗಣಿಸಿದ್ರು ಅಂತ ಕೇಳಿದ್ರೆ, ಕೌ ಈಸ್ ಕನ್ಸಿಡರ್ಡ್ ಆಸ್ ಅ ಸ್ಕ್ಯಾರ್ಡ್ ಅನಿಮಲ್. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಆಕಳು ಪವಿತ್ರವಾದಂತಹ ಪ್ರಾಣಿ ಹಾಗೂ ಅದರ ಹತ್ಯೆ ನಿಷೇಧಿಸಲ್ಪಟ್ಟಿತ್ತು. ಆಕಳನ್ನ ಬಹಳ ಪ್ರೀತಿಯಿಂದ ಗೌರವಿಸ್ತಾ ಇದ್ರು. ಇವತ್ತಿಗೂ ಕೂಡ ಗೋವಿನ ಪೂಜೆಗಳನ್ನ ಮಾಡ್ತಾರೆ ಹಾಗೂ ಗೋವನ್ನ ಬಹಳ ಪವಿತ್ರವಾದಂತಹ ಪ್ರಾಣಿ ಅಥವಾ ಒಂದು ದೈವ ಸ್ವರೂಪಿ ಅಂತ ಪರಿಗಣಿಸ್ತಾರೆ. ಹೀಗೆ ಬಹುದೇವತಾರಾಧನೆಯಲ್ಲಿ ನಾವು ಅನೇಕ ಅಂಶಗಳನ್ನ ನೋಡ್ತಾ ಇದ್ದೀವಿ. ಈಗ ನಾಲ್ಕನೆಯ ಅಂಶಕ್ಕೆ ಬರೋಣ. ನಾಲ್ಕನೆಯ ಅಂಶದಲ್ಲಿ ಈಗ ಹಲವಾರು ದೇವತೆಗಳಿದ್ದಾರೆ, ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತ ನೋಡ್ಬಿಟ್ಟಿದೀವಿ. ಹಾಗಾದ್ರೆ ದೇವರ ಪೂಜೆ ಹೇಗ್ ಮಾಡ್ತಿದ್ರು
ಅದರೆ ನಾವು ನಾಲ್ಕನೇ ಅಂಶದಲ್ಲಿ ನೋಡ್ತೀವಿ ಪೂಜಾ ವಿಧಾನಗಳು ಹೇಗೆ ಇವರು ದೇವರುಗಳನ್ನ ಪೂಜಿಸ್ತಾ ಇದ್ರು ಆರಂಭದ ವೇದಗಳ ಕಾಲದಲ್ಲಿ ಪೂಜಾ ವಿಧಾನ ಸರಳವಾಗಿತ್ತು ಆರಂಭದ ವೇದಗಳ ಕಾಲದಲ್ಲಿ ದೇವರುಗಳ ಸಂಖ್ಯೆಯಲ್ಲಿ ಹೇಗೆ ಸರಳತೆ ಇತ್ತೋ ಆರಾಧನೆಯಲ್ಲಿ ಕೂಡ ಸರಳತೆ ಇದೆ ಅಂತ ನೋಡ್ತೀವಿ ಸರಳವಾದಂತಹ ಪೂಜೆ ಪುನಸ್ಕಾರಗಳು ಸಾಮಾನ್ಯವಾಗಿ ಮಂತ್ರಗಳನ್ನು ರಚಿಸ್ತಾ ಇದ್ರು ಆ ಮಂತ್ರಗಳನ್ನ ರಚಿಸುವ ಮೂಲಕವಾಗಿ ಅವುಗಳನ್ನ ಪಠಣ ಮಾಡುವ ಮೂಲಕವಾಗಿ ಅವರು ಮಂತ್ರಗಳ ಪಠಣ ಮಂತ್ರಗಳನ್ನ ಪಠಿಸ್ತಾ ಇದ್ರು ನಾವಿಲ್ಲಿ ಒಂದು ಸ್ಯಾಂಪಲ್ ಆಗಿ ಒಂದು ಮಂತ್ರಗಳನ್ನ ಗಮನಿಸ್ತಾ ಇದ್ದೀವಿ ನಮ ಸೋಮಾಯ ಚ ರುದ್ರಾಯ ಚ ಅನ್ನುವ ಒಂದು ಮಂತ್ರ ಕಾಣ್ತಾ ಇದ್ರಿ ಸರಳವಾದಂತಹ ಮಂತ್ರಗಳನ್ನ ರಚಿಸಿ ದೇವರುಗಳನ್ನ ಪೂಜಿಸುವಂತಹ ಕ್ರಮ ಇತ್ತು ಸರಳವಾದಂತಹ ಯಜ್ಞಗಳು ಸರಳವಾದಂತಹ ಯಜ್ಞ ಹಾಗೂ ಸರಳವಾದಂತಹ ಯಾಗಗಳನ್ನ ಪೂರ್ವ ವೇದಗಳ ಕಾಲದಲ್ಲಿ ನಡೆಸ್ತಾ ಇದ್ರು ಅಲ್ಲಿಗೆ ಆರಾಧನೆ ಅಥವಾ ಪೂಜಾ ವಿಧಾನ ಹೇಗೆ ಅಂತಂದ್ರೆ ಸರಳವಾದಂತಹ ಪೂಜಾ ವಿಧಾನ ಮಂತ್ರಗಳ ಪಠಣ ಇದೆ ಸರಳವಾದಂತಹ ಯಜ್ಞ ಯಾಗಗಳಿದ್ದಾವೆ ಆರಂಭದ ವೇದಗಳ ಕಾಲದಲ್ಲಿ ಇದನ್ನು ನಾವು ತುಂಬಾ ಗಮನಿಸ್ಬೇಕು ಸೊ ಪಾಯಿಂಟ್ ನಂಬರ್ 4 ಮೆಥಡ್ ಆಫ್ ವರ್ಷಿಪ್ ವೆರಿ ಸಿಂಪಲ್ ಇನ್ ಅರ್ಲಿ ವೇದಿಕ್ ಪೀರಿಯಡ್ ದೇ ಪ್ರೇಸ್ ದ ಗಾಡ್ ಬೈ ಕಂಪೋಸಿಂಗ್ ಹೈಮನ್ಸ್ ವೆರಿ ಸಿಂಪಲ್ ಇನ್ ಅರ್ಲಿ ವೇದಿಕ್ ಪೀರಿಯಡ್ ದೇ ಕಂಪೋಸ್ಡ್ ಮೆನಿ ಹೈಮನ್ಸ್ ಟು ವರ್ಷಿಪ್ ದ ಗಾಡ್ ದೇವರುಗಳ ಪೂಜೆಗೋಸ್ಕರವಾಗಿ ಅವರು ಅನೇಕ ಮಂತ್ರಗಳನ್ನ ರಚಿಸ್ತಾ ಇದ್ರು ಸರಳವಾದಂತಹ ಮಂತ್ರಗಳನ್ನ ರಚಿಸ್ತಾ ಇದ್ರು ದೇ ಪ್ರೇಸ್ ದ ಗಾಡ್ ದೇವರನ್ನ ಒಲಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಬೈ ಕಂಪೋಸಿಂಗ್ ಹೈಮನ್ಸ್ ದೇ ಪ್ರೇಸ್ ದ ಗಾಡ್ ಬೈ ಕಂಪೋಸಿಂಗ್ ಹೈಮನ್ಸ್ ಅಂತ ನೋಡ್ತೀವಿ ಹಾಗೂ ವೆರಿ ಸಿಂಪಲ್ ಇನ್ ಅರ್ಲಿ ವೇದಿಕ್ ಪೀರಿಯಡ್ ಆದ್ರೆ ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಏನಾದ್ರೂ ಬದಲಾವಣೆ ಆಯ್ತಾ ಪೂಜಾ ವಿಧಾನಗಳು ಬದಲಾವಣೆ ಆಯ್ತಾ ಅಂತ ನೋಡಿದ್ರೆ ನಿಜಕ್ಕೂ ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಪೂಜಾ ವಿಧಾನ ಬಹಳ ದುಬಾರಿ ಆಯ್ತು ಇದು ಬಹಳ ಮಹತ್ವದ್ದು ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಪೂರ್ವ ವೇದಗಳ ಕಾಲದಲ್ಲಿ ಸರಳವಾಗಿದ್ದಂತಹ ವಿಧಿವಿಧಾನಗಳು ಸಂಕೀರ್ಣಗೊಂಡವು ದುಬಾರಿ ಆಯ್ತು ಇದರ ಆಚರಣೆ ಬಹಳ ಕಷ್ಟ ಅಂತ ಅನಿಸ್ಕೊಂಡು ಬಹಳ ಕಷ್ಟ ಜೊತೆಯಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಬಲಿಯನ್ನ ಕೊಡುವಂತಹ ವ್ಯವಸ್ಥೆ ಕೂಡ ಆರಂಭ ಆಗುತ್ತೆ ನಾವು ಈ ಅಶ್ವಮೇಧ ಯಾಗದಲ್ಲಿ ಆ ಯಾಗದ ಅಶ್ವವನ್ನೇ ಬಲಿ ಕೊಡ್ತಾ ಇದ್ರು ಅಂತ ನೋಡ್ತೀವಿ ಯಾಗದಲ್ಲಿ ಬಲಿ ಕೊಡುವಂತಹ ಪದ್ಧತಿಗಳು ಬರುತ್ತೆ ಜೊತೆಯಲ್ಲಿ ಬಹಳ ಮಹತ್ವದ್ದು ಅಂತಂದ್ರೆ ಕ್ಷುದ್ರ ಪೂಜೆ ಮಾಟ ಮಂತ್ರ ಮಾಟಗಳು ಆರಂಭ ಆಗುತ್ತೆ ಮಂತ್ರಗಳು ಜೊತೆಯಲ್ಲಿ ವಾಮಾಚಾರ ಹೀಗೆ ಕೆಲವೊಂದಿಷ್ಟು ವಿಭಿನ್ನವಾದಂತಹ ಸ್ವರೂಪವನ್ನ ಈ ಉತ್ತರ ವೇದಗಳ ಕಾಲದ ಪೂಜಾ ವಿಧಾನಗಳು ಪಡ್ಕೊಳ್ಳುತ್ತೆ ಹಾಗೂ ವಿಶೇಷವಾದ ಹಾಗೂ ಬಹಳ ಗಂಭೀರವಾದ ಭಯಾನಕವಾದಂತಹ ಕ್ಷುದ್ರ ಪೂಜೆಗಳು ದುಷ್ಟಶಕ್ತಿಗಳನ್ನ ವಶಪಡಿಸಿಕೊಳ್ಳುವುದಕ್ಕಾಗಿ ಮಾಡ್ತಾ ಇದ್ದಂತಹ ಕ್ಷುದ್ರ ಪೂಜೆ ವಾಮಾಚಾರಗಳು ಮಾಟ ಮಂತ್ರ ಇಂತಹ ವಿಶೇಷವಾದಂತಹ ಪೂಜೆಗಳು ಆರಂಭಗೊಳ್ಳುತ್ತೆ ಉತ್ತರ ವೇದಗಳ ಕಾಲದಲ್ಲಿ ಇದು ಇಡೀ ಆಚರಣೆಯನ್ನ ಬಹಳ ಕಷ್ಟಗೊಳಿಸುತ್ತೆ ದುಬಾರಿಗೊಳಿಸುತ್ತೆ ಭಯವನ್ನ ಕೂಡ ಹುಟ್ಟಿಸುತ್ತೆ ಅಲ್ಲಿಗೆ ಆರಂಭದ ಕಾಲದಲ್ಲಿ ಇದ್ದಂತಹ ಸಿಂಪಲ್ ರಿಚುವಲ್ಸ್ ಯಜ್ಞ ಯಾಗ ಸ್ವೇರ್ ಪ್ರಾಕ್ಟೀಸ್ ಅಂತ ಏನ್ ನೋಡ್ತೀವಿ ಇದು ಪೂರ್ವ ವೇದಗಳ ಕಾಲದಲ್ಲಿ ನಾವು ಗಮನಿಸ್ತಾ ಇರೋದು ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಬಟ್ ಇನ್ ಲೇಟರ್ ವೇದಿಕ್ ಪೀರಿಯಡ್ಸ್ ಪರ್ಫಾರ್ಮೆನ್ಸ್ ಆಫ್ ಯಾಗಾಸ್ ಅಂಡ್ ಯಜ್ಞಾಸ್ ಆಲ್ಸೋ ಬಿಕೇಮ್ ಎಲೋಬರೇಟ್ ದ ಪ್ರಾಕ್ಟೀಸ್ ಆಫ್ ವೇದಿಕ್ ರಿಲಿಜನ್ ಬಿಕೇಮ್ ಕಾಸ್ಟ್ಲಿ ಎಲೋಬರೇಟ್ ಆಗಿದೆ ಒಂದು ಇನ್ನೊಂದು ಕಾಸ್ಟ್ಲಿ ಕೂಡ ಆಗಿದೆ ಅದರ ಆಚರಣೆ ಸುಲಭವಾಗಿರಲಿಲ್ಲ ಯಜ್ಞಯಾಗಗಳನ್ನು ಆಚರಿಸುವುದು ಬಹಳ ಕಷ್ಟದಾಯಕವಾದಂತಹ ಕೇವಲ ಶ್ರೀಮಂತರಿಗೆ ಮಾತ್ರ ಸಾಧ್ಯವಾಗುವಂತಹ ಒಂದು ಪರಿಕಲ್ಪನೆಯಾಗಿ ಒಂದು ಸಂಪ್ರದಾಯವಾಗಿ ಮುಂದುವರಿತು ಜನಸಾಮಾನ್ಯರಿಗೆ ಇದು ಕಷ್ಟದಾಯಕವಾಗಿತ್ತು ತುಂಬಾ ಮಹತ್ವದ್ದು ಪ್ರಾಕ್ಟೀಸಸ್ ಲೈಕ್ ಎವಿಲ್ ವರ್ಷಿಪ್ ದುಷ್ಟಶಕ್ತಿಗಳ ಪೂಜೆ ಶುರುವಾಗುತ್ತೆ ಕ್ಷುದ್ರ ಪೂಜೆ ಶುರುವಾಗುತ್ತೆ ಎವಿಲ್ ವರ್ಷಿಪ್ ಬ್ಲ್ಯಾಕ್ ಮ್ಯಾಜಿಕ್ ಅಂಡ್ ವಿಚ್ ಕ್ರಾಫ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಎಷ್ಟು ಬದಲಾವಣೆ ಆಯ್ತು ನೋಡಿ ಕ್ಷುದ್ರ ಪೂಜೆಗಳು ಎವಿಲ್ ವರ್ಷಿಪ್ ಬರೀ ದೇವರುಗಳ ಪೂಜೆ ಇತ್ತು ದುಷ್ಟಶಕ್ತಿಗಳ ಪೂಜೆ ಶುರುವಾಗುತ್ತೆ ವಾಮಾಚಾರಗಳು ಬ್ಲ್ಯಾಕ್ ಮ್ಯಾಜಿಕ್ ಅಂಡ್ ವಿಚ್ ಕ್ರಾಫ್ಟ್ ಇಂತಹ ಹಲವಾರು ಅಸಂಗತ ಸಂಗತಿಗಳು ಇದನ್ನ
ಪಾಲಿಸಲಿಕ್ಕೆ ಸಾಧ್ಯವಾಗದಂತಹ ಅನೇಕ ಅಂಶಗಳು ಆರಂಭವಾದವು ಅಂತ ನೋಡ್ತೀವಿ ಈ ಆರಾಧನೆಯ ವಿಷಯದಲ್ಲಿ. ಹೀಗೆ ಪಾಯಿಂಟ್ ನಂಬರ್ ನಾಲ್ಕರಲ್ಲಿ ಪೂಜಾ ವಿಧಾನಗಳಲ್ಲಿ ನಾವು ನೋಡ್ತೀವಿ, ಆರಂಭದಲ್ಲಿ ಸರಳವಾದಂತಹ ಪೂಜಾ ವಿಧಾನಗಳು, ಸರಳವಾದಂತಹ ಯಜ್ಞಯಾಗಗಳು ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಸಂಕೀರ್ಣವಾಗುತ್ತೆ. ವಾಮಾಚಾರ, ಕ್ಷುದ್ರ ಪೂಜೆ, ಮಾಟ, ಮಂತ್ರ, ಹೀಗೆ ಹಲವು ವಿಭಿನ್ನವಾದಂತಹ ಸ್ವರೂಪವನ್ನ ಈ ಪೂಜಾ ವಿಧಾನಗಳು ಪಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಆ ನಂತರದಲ್ಲಿ ನಾವು ಮುಂದಿನ ಅಂಶಕ್ಕೆ ಬರೋಣ. ಪಾಯಿಂಟ್ ನಂಬರ್ 5, ಇವರ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಐದನೆಯ ಅಂಶ ಪುರುಷಾರ್ಥಗಳು ಅಂತ. ಪಾಯಿಂಟ್ ನಂಬರ್ 5, ಪುರುಷಾರ್ಥಗಳು. ಈ ಪುರುಷಾರ್ಥಗಳು ಒಬ್ಬ ಮಾನವನ ಜೀವನದಲ್ಲಿ ಸಾಧಿಸಲೇಬೇಕಾದಂತಹ ನಾಲ್ಕು ಅಂಶಗಳನ್ನು ಒಳಗೊಂಡಿದ್ದು. ದ ಫೋರ್ ಏಮ್ಸ್ ಆಫ್ ಲೈಫ್. ಯಾವ್ದು ಹಾಗಾದ್ರೆ ದ ಫೋರ್ ಏಮ್ಸ್ ಆಫ್ ಲೈಫ್ ಅಂತಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಆನಂದದಲ್ಲಿ ಮೋಕ್ಷ. ಈ ನಾಲ್ಕನ್ನ ಪುರುಷಾರ್ಥಗಳು ಅಂತ ಪರಿಗಣಿಸ್ತಾ ಇದ್ರು. ಹಾಗೂ ಪ್ರತಿ ಮನುಷ್ಯನ ಜೀವನದಲ್ಲಿ ಈ ನಾಲ್ಕು ಅಂಶಗಳನ್ನ ಸಾಧಿಸುವುದೇ ಅವನ ಗುರಿಯಾಗಿರ್ತಾ ಇತ್ತು. ನಾವು ಈ ಭಾಗದಲ್ಲಿ ಈ ವೇದಿಕ್ ಕಲ್ಚರ್ ಅಲ್ಲಿ ನೋಡಿದೀವಿ, ನಾಲ್ಕು ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನಾಲ್ಕು ಆಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇವುಗಳ ಜೊತೆಯಲ್ಲಿ ನಾಲ್ಕು ಪುರುಷಾರ್ಥಗಳು. ಪ್ರತಿಯೊಬ್ಬ ವ್ಯಕ್ತಿಯು ಧರ್ಮದ ಪಾಲನೆಯನ್ನ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವನದೇ ಆದಂತಹ ವೈಯಕ್ತಿಕ ಧರ್ಮ ಕೂಡ ಇರುತ್ತೆ, ಅದು ಅವನ ಜೀವನದ ಒಂದು ಭಾಗ. ಜೊತೆಯಲ್ಲಿ ತನ್ನ ಬಯಕೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಆದ ಸಂಪಾದನೆಯನ್ನ ಕೂಡ ಮಾಡಲೇಬೇಕು, ತನ್ನ ಇಚ್ಛೆಗಳನ್ನ ಪೂರೈಸಿಕೊಳ್ಬೇಕು. ಹಾಗೂ ಕೊನೆಯಲ್ಲಿ ಈ ಆತ್ಮದ ಅತ್ಯಂತ ದೊಡ್ಡ ಗುರಿ ಅಂತಂದ್ರೆ ದೇವರಲ್ಲಿ ಲೀನವಾಗುವುದು, ಅದನ್ನೇ ಮೋಕ್ಷ ಅಂತ ಕರಿತೀವಿ. ಹೀಗೆ ಪ್ರತಿ ಒಬ್ಬ ವ್ಯಕ್ತಿಯ ತಾನು ಗಳಿಸಲೇಬೇಕಾದಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ಒಳಗೊಂಡಂತಹ ಪುರುಷಾರ್ಥಗಳಿಗೆ ಈ ವೈದಿಕ ಸಂಸ್ಕೃತಿಯಲ್ಲಿ, ಹಿಂದೂ ಧರ್ಮದಲ್ಲಿ ಪ್ರಮುಖವಾದಂತಹ ಸ್ಥಾನ ಇತ್ತು ಅಂತ ನೋಡ್ತೀವಿ. ಇವತ್ತಿಗೂ ಕೂಡ ಪ್ರತಿ ಮನುಷ್ಯನ ಜೀವನದಲ್ಲಿ ಈ ನಾಲ್ಕೂ ಅಂಶಗಳು ಹಾಸುಹೊಕ್ಕಾಗಿದೆ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಸೊ ಪುರುಷಾರ್ಥಗಳು, ದ ಫೋರ್ ಏಮ್ಸ್ ಆಫ್ ಲೈಫ್, ಧರ್ಮ, ಅರ್ಥ, ಕಾಮ ಅಂಡ್ ಮೋಕ್ಷ, ದೀಸ್ ಆರ್ ಕಾಲ್ಡ್ ಪುರುಷಾರ್ಥಾಸ್. ಈ ಪುರುಷಾರ್ಥಗಳಿಗೆ ಬಹಳ ಮಹತ್ವದ ಸ್ಥಾನ ಇದೆ ವೈದಿಕ ಸಂಸ್ಕೃತಿಯಲ್ಲಿ ಅನ್ನೋದನ್ನ ನಾವು ಐದನೆಯ ಅಂಶದಲ್ಲಿ ನೋಡ್ಬಿಟ್ಟು ಮುಂದಿನ ಪಾಯಿಂಟ್ಸ್ಗೆ ಬರೋಣ. ಪಾಯಿಂಟ್ ನಂಬರ್ 6, ಸಂಸ್ಕಾರಗಳು. ಸಂಸ್ಕಾರಗಳು ಆರನೇ ಅಂಶಕ್ಕೆ ಬರ್ತೀವಿ. ಧಾರ್ಮಿಕ ಆಚರಣೆಗಳಲ್ಲಿ ಸಂಸ್ಕಾರಗಳು. ಈ ವೈದಿಕ ಸಂಸ್ಕೃತಿಯಲ್ಲಿ ಸಂಸ್ಕಾರಗಳಿಗೆ ಬಹಳ ಮಹತ್ವ ಇತ್ತು. ಇವತ್ತಿಗೂ ನಾವು ಹಿಂದೂ ಧರ್ಮದಲ್ಲಿ ಸಂಸ್ಕಾರಗಳ ಬಗ್ಗೆ ನೋಡ್ತೀವಿ. ಷೋಡಶ ಸಂಸ್ಕಾರಗಳು, ಸುಮಾರು 16 ಸಂಸ್ಕಾರಗಳಿದ್ದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಮಗುವಿನ ಗರ್ಭಧಾರಣೆಯಿಂದ ಹಿಡಿದು ಆತನ ಅಂತ್ಯದವರೆಗೆ ಅನೇಕ ಸಂಸ್ಕಾರಗಳು, ವಿಧಿವಿಧಾನಗಳು ಇರುತ್ತೆ. ಅದರಲ್ಲಿ ನಾಮಕರಣ ಇದೆ, ಉಪನಯನ ಇದೆ, ವಿವಾಹ ಇದೆ, ಹೀಗೆ ಹಲವಾರು ಸಂಸ್ಕಾರಗಳನ್ನ ನಾವು ಇಲ್ಲಿ ಉದಾಹರಿಸಬಹುದು. ಹಾಗೂ ಇವರು ನಂಬಿಕೊಂಡಿದ್ರು 16 ರೀತಿಯ ಸಂಸ್ಕಾರಗಳಿದ್ದಾವೆ. ಹಾಗೂ ಪ್ರತಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆ ಸಂಸ್ಕಾರಗಳನ್ನ ಒಳಪಡಿಸಿದಾಗ ಮಾತ್ರ, ಸಂಸ್ಕಾರಗಳನ್ನ ಆತನಿಗೆ ಕೊಟ್ಟಾಗ ಮಾತ್ರ ಆ ವ್ಯಕ್ತಿ ಅತ್ಯಂತ ಶ್ರೇಷ್ಠನಾಗ್ತಾನೆ ಅನ್ನುವ ವಿಚಾರವನ್ನ ನಾವು ನೋಡ್ತೀವಿ ವೈದಿಕ ಸಂಸ್ಕೃತಿಯಲ್ಲಿ. ಅಲ್ಲಿಗೆ ಷೋಡಶ ಸಂಸ್ಕಾರಗಳು, ಪ್ರತಿ ವ್ಯಕ್ತಿಯು ತನ್ನ ಸಂಸ್ಕಾರಗಳಿಂದ ನಿರ್ದೇಶಿಸಲ್ಪಡುತ್ತಾನೆ ಅಂತ ಇವರು ನಂಬಿಕೊಂಡಿದ್ರು. ಅಲ್ಲಿಗೆ ಪ್ರತಿ ವ್ಯಕ್ತಿಯ ಜೀವನ ಸಂಸ್ಕಾರಗಳಿಂದ ಒಳಗೊಂಡಿತ್ತು. ವ್ಯಕ್ತಿಯ ಆರಂಭದಿಂದ ಹಿಡಿದು ಅಂತ್ಯದವರೆಗೆ ಸಂಸ್ಕಾರಗಳಿದ್ವು ಅಂತ ನೋಡ್ತೀವಿ. ದ ಎಂಟೈರ್ ಲೈಫ್ ಆಫ್ ಎ ಹಿಂದೂ ಈಸ್ ಗೈಡೆಡ್ ಬೈ ಸಂಸ್ಕಾರಾಸ್. ಪ್ರತಿ ಹಿಂದುವಿನ ಜೀವನ ಈ ಸಂಸ್ಕಾರಗಳಿಂದ ಮಾರ್ಗದರ್ಶಿತವಾಗ್ತಾ ಇತ್ತು, ಅವುಗಳಿಂದ ನಿರ್ದೇಶಿಸಲ್ಪಡ್ತಾ ಇತ್ತು ಅನ್ನೋದನ್ನ ಪಾಯಿಂಟ್ ನಂಬರ್ 6 ಅಲ್ಲಿ ನೋಡ್ತೀವಿ. ಏನೆಲ್ಲ ಆಯ್ತು? ಸನಾತನ ಧರ್ಮ, ಪ್ರಕೃತಿಯ ಆರಾಧನೆ, ಬಹುದೇವತಾರಾಧನೆ, ಆರಾಧನೆಯ ವಿಧಾನಗಳು, ಆ ನಂತರದಲ್ಲಿ ಪುರುಷಾರ್ಥಗಳು, ಈಗ ಸಂಸ್ಕಾರಗಳು. ಇನ್ನೂ ಮುಂದುವರೆದ್ರೆ ನಾವು ಪಾಯಿಂಟ್ ನಂಬರ್ 7ಗೆ ಬರ್ತೀವಿ, ಮೋಕ್ಷದ ಪರಿಕಲ್ಪನೆ ಅಂತ. ವೈದಿಕ ಸಂಸ್ಕೃತಿಯ ಮತ್ತೊಂದು ಪ್ರಮುಖವಾದಂತಹ ಭಾಗ ಮೋಕ್ಷದ ಪರಿಕಲ್ಪನೆ. ಈ ಮೋಕ್ಷದ ಪರಿಕಲ್ಪನೆಗೆ ಹಿಂದೂ ಧರ್ಮದಲ್ಲಿ ಬಹಳ
ವಿಶೇಷವಾದಂತಹ ಸ್ಥಾನಮಾನಗಳಿದ್ದಾವೆ ಅಂತ ನೋಡ್ತೀವಿ. ಇವರು ಮೂರು ಚಕ್ರದಲ್ಲಿ ನಂಬಿಕೆಯನ್ನು ಹೊಂದಿದ್ರು. ಮೂರು ಚಕ್ರಗಳು ಯಾವ್ಯಾವುದದು ಅಂತ ಕೇಳಿದ್ರೆ ಹುಟ್ಟು, ಬರ್ತ್, ಆ ನಂತರದಲ್ಲಿ ಮರಣ, ಡೆತ್. ಹುಟ್ಟು, ಸಾವು ಹಾಗೂ ಪುನರ್ಜನ್ಮ, ರೀಬರ್ತ್, ಪುನರ್ಜನ್ಮ. ಈ ಚಕ್ರದಲ್ಲಿ ಅವರಿಗೆ ಒಂದು ನಂಬಿಕೆ ಇದೆ, ಹಿಂದೂ ಧರ್ಮದಲ್ಲಿರುವಂತಹ ನಂಬಿಕೆ. ಹುಟ್ಟು, ಸಾವು, ಜನಿಸಿದಂತಹ ವ್ಯಕ್ತಿ ಸಾಯ್ತಾನೆ, ಆದರೆ ದೇಹಕ್ಕೆ ಮಾತ್ರ ಸಾವು. ಹಾಗೂ ಆತ್ಮದ ಪರಿಕಲ್ಪನೆಯಲ್ಲಿ ಸತ್ತಂತಹ ವ್ಯಕ್ತಿಯ ಆ ದೇಹಕ್ಕೆ ಸಾವಿದೆ, ಸತ್ತ ಮೇಲೆ ಆತ್ಮ ಮತ್ತೊಂದು ದೇಹವನ್ನ ಪ್ರವೇಶಿಸುತ್ತೆ. ಇದನ್ನ ಪರಕಾಯ ಪ್ರವೇಶ ಅಂತ ಕರೀತಾರೆ. ಪರಕಾಯ ಪ್ರವೇಶ. ಆತ್ಮದ ಅಂತಿಮ ಗುರಿ ಏನು ಅಂತ ಕೇಳಿದ್ರೆ ದೇವರನ್ನ ಸೇರುವುದು. ಆ ದೇವರನ್ನ ಸೇರುವ ಪ್ರಕ್ರಿಯೆ ಏನಿದೆ ಅದನ್ನ ಮೋಕ್ಷ ಅಂತ ಕರೀತಾರೆ. ಇನ್ನೊಂದ್ಸಲ ಹೇಳ್ತೀನಿ, ಗಮನಿಸ್ಕೊಳ್ಳಿ. ಮೋಕ್ಷಕ್ಕೆ ಹಿಂದೂ ಧರ್ಮದಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಾನ ಇದೆ. ಅವರು ಮೂರು ಚಕ್ರಗಳಲ್ಲಿ ನಂಬಿಕೆಯನ್ನ ಹೊಂದಿದ್ದಾರೆ. ಹುಟ್ಟು, ಸಾವು, ಪುನರ್ಜನ್ಮ, ಬರ್ತ್, ಡೆತ್ ಅಂಡ್ ರೀಬರ್ತ್. ದೇಹಕ್ಕೆ ಸಾವೇ ಹೊರತು ಆತ್ಮಕ್ಕೆ ಸಾವಿಲ್ಲ. ಆತ್ಮ ಅವಿನಾಶಿ. ದೇಹ ಸತ್ತ ನಂತರ ಆ ದೇಹದಲ್ಲಿರುವಂತಹ ಆತ್ಮ ಇನ್ನೊಂದು ದೇಹವನ್ನ ಸೇರ್ಕೊಳ್ಳುತ್ತೆ, ಅದುವೇ ಪುನರ್ಜನ್ಮ. ಈ ಹುಟ್ಟು, ಸಾವು, ಪುನರ್ಜನ್ಮಗಳ ಚಕ್ರದಿಂದ ಮುಕ್ತನಾಗುವುದೇ, ದೇವರಲ್ಲಿ ಲೀನವಾಗುವುದೇ ಮೋಕ್ಷ. ಈ ಪರಿಕಲ್ಪನೆಗೆ ಹಿಂದೂ ಧರ್ಮದಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಾನ ಇತ್ತು. ಜೊತೆಗೆ ಮೋಕ್ಷವನ್ನ ಸಾಧಿಸುವುದಕ್ಕೆ ಹಲವಾರು ಮಾರ್ಗಗಳ ಬಗ್ಗೆ ಕೂಡ ಹೇಳ್ತಾರೆ. ಹಾಗಾದ್ರೆ ಆತ್ಮ ಹೇಗೆ ದೇವರನ್ನ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವುದನ್ನ ತಿಳ್ಕೊಳ್ಳೋದಕ್ಕೆ ಭಕ್ತಿಯ ಮಾರ್ಗದ ಉದಾಹರಣೆ ಇದೆ. ಭಕ್ತಿಯ ಮಾರ್ಗ, ಭಕ್ತಿ ಅಂತಂದ್ರೆ ದೇವರಲ್ಲಿ ಅನನ್ಯವಾದಂತಹ ಭಕ್ತಿಯನ್ನು ಇರಿಸುವುದರ ಮೂಲಕವಾಗಿ ಆತ್ಮ ದೇವರಲ್ಲಿ ಲೀನ ಆಗ್ಬಹುದು. ಒಂದು ಭಕ್ತಿಯ ಮಾರ್ಗ, ಇನ್ನೊಂದು ಜ್ಞಾನದ ಮಾರ್ಗ. ಅದ್ಭುತವಾದಂತಹ ಜ್ಞಾನವನ್ನ ದೇವರ ಕುರಿತಾಗಿ ಹೊಂದುವುದರ ಮೂಲಕವಾಗಿ ಹಾಗೂ ಜ್ಞಾನದ ಸಿದ್ಧಿಯ ಮೂಲಕವಾಗಿ ಆತ್ಮ ಏನಾಗ್ಬಹುದು, ದೇವರನ್ನ ಲೀನ ಆಗ್ಬಹುದು, ದೇವರಲ್ಲಿ ಲೀನ ಆಗ್ಬಹುದು. ಒಂದು ಜ್ಞಾನದ ಮಾರ್ಗ. ಆನಂತರದಲ್ಲಿ ಕರ್ಮದ ಮಾರ್ಗ, ಉತ್ತಮವಾದಂತಹ ಕಾರ್ಯಗಳ ಮೂಲಕವಾಗಿ ಕೂಡ ಆತ್ಮ ದೇವರಲ್ಲಿ ಲೀನ ಆಗ್ಬಹುದು. ಜೊತೆಯಲ್ಲಿ ಭಕ್ತಿ, ಜ್ಞಾನ, ಕರ್ಮ, ಜೊತೆಯಲ್ಲಿ ಇನ್ನೊಂದು ಮಾರ್ಗ ಇದೆ, ಇದನ್ನ ಯೋಗ ಅಂತ ಕರೀತಾರೆ. ಯೋಗದ ಮೂಲಕವಾಗಿ, ಹಠ ಸಾಧನೆಯ ಮೂಲಕವಾಗಿ ಕೂಡ ದೇವರಲ್ಲಿ ಸೇರ್ಬಹುದು ಅನ್ನುವ ಪರಿಕಲ್ಪನೆ ಹಿಂದೂ ಧರ್ಮದಲ್ಲಿ ಇದೆ ಅಂತ ನೋಡ್ತೀವಿ. ಸೋಲಿಗೆ ವೈದಿಕ ಸಂಸ್ಕೃತಿಯಲ್ಲಿ ಮೋಕ್ಷದ ಪರಿಕಲ್ಪನೆ, ಇವರು ಒಂದು ಚಕ್ರದಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ. ಹುಟ್ಟು, ಸಾವು, ಪುನರ್ಜನ್ಮ, ಆತ್ಮ ಅವಿನಾಶಿ, ಆತ್ಮ ದೇವರಲ್ಲಿ ಲೀನಗೊಳ್ಳುವುದೇ ಮೋಕ್ಷ, ಹಾಗೂ ಆತ್ಮದ ಪರಕಾಯ ಪ್ರವೇಶದಲ್ಲಿ ನಂಬಿಕೆಯನ್ನು ಹೊಂದಿದ್ರು, ಆತ್ಮ ದೇವರಲ್ಲಿ ಲೀನವಾಗುವುದಕ್ಕೆ ಭಕ್ತಿ, ಜ್ಞಾನ, ಕರ್ಮ ಮತ್ತು ಯೋಗಗಳೆನ್ನುವಂತಹ ಮಾರ್ಗಗಳಿದ್ದಾವೆ ಅಂತ ಅವರು ನಂಬಿದ್ರು. ಸೊ ದ ಕಾನ್ಸೆಪ್ಟ್ ಆಫ್ ಮೋಕ್ಷ, ವೇದಿಕ್ ರಿಲಿಜನ್ ಬಿಲೀವ್ ಇನ್ ದ ಸೈಕಲ್ ಆಫ್ ಬರ್ತ್, ಡೆತ್ ಅಂಡ್ ರೀಬರ್ತ್. ಸೊ ವೇದಿಕ್ ರಿಲಿಜನ್ ಬಿಲೀವ್ ಇನ್ ದ ಸೈಕಲ್ ಆಫ್ ಬರ್ತ್, ಡೆತ್ ಅಂಡ್ ರೀಬರ್ತ್. ದ ಆಬ್ಜೆಕ್ಟಿವ್ ಆಫ್ ದ ಸೋಲ್ ಈಸ್ ಟು ರೀಚ್ ಗಾಡ್. The objective of the soul is to reach God, which is called moksha. ಇದನ್ನೇ ಮೋಕ್ಷ ಅಂತ ಕರೀತಾ ಇದ್ರು. ಆತ್ಮದ ಅಂತಿಮ ಗುರಿ ಏನು ಹೇಳಿ, ದೇವರನ್ನ ಸೇರುವುದು, ಅದೇ ಮೋಕ್ಷ. ಹಾಗೂ ಇವರು ಈ ಹುಟ್ಟು, ಸಾವು, ಪುನರ್ಜನ್ಮಗಳ ಚಕ್ರದಲ್ಲಿ ನಂಬಿಕೆಯನ್ನು ಹೊಂದಿದ್ರು. ಹಾಗೂ ಪರಕಾಯದ ಪ್ರವೇಶ, ಇಟ್ ಆಲ್ಸೋ ಬಿಲೀವ್ಸ್ ಇನ್ ದ ಕಾನ್ಸೆಪ್ಟ್ ಆಫ್ ದ ಟ್ರಾನ್ಸ್ಮಿಗ್ರೇಷನ್ ಆಫ್ ದ ಸೋಲ್. ಪರಕಾಯ ಪ್ರವೇಶ, ಟ್ರಾನ್ಸ್ಮಿಗ್ರೇಷನ್ ಆಫ್ ಸೋಲ್ ಬಗ್ಗೆ ಕೂಡ ನಂಬಿಕೆಯನ್ನು ಹೊಂದಿದ್ರು. ದ ಅಟೈನ್ ಸ್ಯಾಲ್ವೇಷನ್, ದರ್ ಆರ್ ಫೋರ್ ಪಾಥ್ಸ್ ಟು ಅಟೈನ್ ಸ್ಯಾಲ್ವೇಷನ್. ಈ ಮೋಕ್ಷ ಸಾಧನೆಗೆ ದರ್ ಆರ್ ಫೋರ್ ಪಾಥ್ಸ್. ಯಾವ್ಯಾವುದದು? ದ ವೇ ಆಫ್ ಭಕ್ತಿ, ದ ವೇ ಆಫ್ ನಾಲೆಜ್, ದ ವೇ ಆಫ್ ಕರ್ಮ, ಆರ್ ದ ವೇ ಆಫ್ ಯೋಗ. ಟು ಅಟೈನ್ ಸ್ಯಾಲ್ವೇಷನ್ there are four paths, bhakti, jnana, karma and yoga.
ಇವೆಲ್ಲವನ್ನು ಮೋಕ್ಷ ಅನ್ನುವ ಪರಿಕಲ್ಪನೆಯಲ್ಲಿ ಬರೀತೀರಿ. ಹಾಗೂ ಕೊನೆಯದಾಗಿ ನಾವು ಆರ್ಯರ ಧಾರ್ಮಿಕ ಸ್ಥಿತಿಯ ಮುಂದಿನ ಅಂಶವಾಗಿ ನೋಡ್ತೀವಿ, ಪಾಯಿಂಟ್ ನಂಬರ್ 8 ಅಲ್ಲಿ ನೋಡ್ತೀವಿ ಇವರ ಪವಿತ್ರ ಗ್ರಂಥಗಳು ಅಂತ. ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಯಾವ್ಯಾವುದು? ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಅಂತ ನೋಡಿದ್ರೆ ಅನೇಕ ಗ್ರಂಥಗಳನ್ನು ನಾವಿಲ್ಲಿ ಉದಾಹರಿಸಬಹುದು. ವೇದಗಳು, ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ವೇದಗಳಿದ್ದಾವೆ, ಪುರಾಣಗಳಿದ್ದಾವೆ, ವೇದಗಳು ಪುರಾಣಗಳು ಜೊತೆಯಲ್ಲಿ ಉಪನಿಷತ್ತುಗಳು, ವೇದಗಳು ಪುರಾಣಗಳು ಉಪನಿಷತ್ತುಗಳು ಜೊತೆಯಲ್ಲಿ ರಾಮಾಯಣ ಮಹಾಭಾರತದಂತಹ, ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳು, ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳನ್ನ ನೋಡ್ತೀವಿ. ಭಗವದ್ಗೀತೆಯಂತಹ ಮಹತ್ ಗ್ರಂಥವನ್ನ ಕೂಡ ನಾವಿಲ್ಲಿ ಹಿಂದೂಗಳ ಒಂದು ಪವಿತ್ರ ಗ್ರಂಥ ಅಂತ ಪರಿಗಣಿಸ್ತೀವಿ. ಹೀಗೆ ಅನೇಕ ಪವಿತ್ರವಾದಂತಹ ಗ್ರಂಥಗಳನ್ನ ಹಿಂದೂ ಧರ್ಮ ಹೊಂದಿದೆ. ನಾಲ್ಕು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು, 100ಕ್ಕಿಂತ ಹೆಚ್ಚು ಪುರಾಣಗಳಿದ್ದಾವೆ ಅಂತ ಹೇಳ್ತಾರೆ. ಹಲವಾರು ಪುರಾಣಗಳು, 18 ಪುರಾಣಗಳು ಅಂತ ಕೂಡ ಹೇಳ್ತಾರೆ, ಪುರಾಣಗಳಿದ್ದಾವೆ. ಈ ಪುರಾಣಗಳಲ್ಲಿ ಅನೇಕ ಐತಿಹಾಸಿಕ ನೀತಿ ನಿರೂಪಣೆಗಳು ಕೂಡ ಇದ್ದಾವೆ. ಉಪನಿಷತ್ತುಗಳು 100ಕ್ಕಿಂತ ಹೆಚ್ಚು, 108 ಉಪನಿಷತ್ತುಗಳಿದ್ದಾವೆ. ಕಟಾಕೇನ, ಐತರೀಯ, ತೈತರೀಯ, ಮುಂಡಕ, ಹೀಗೆ ಹಲವಾರು ಉಪನಿಷತ್ತುಗಳಿದ್ದಾವೆ. ಪಿತೃವಾಕ್ಯ ಪರಿಪಾಲನೆಯನ್ನೇ ಹೇಳುವ ಆದರ್ಶ ವ್ಯಕ್ತಿತ್ವದ ರಾಮನ ಕಥೆಯನ್ನ ಒಳಗೊಂಡಂತಹ ರಾಮಾಯಣ ಇದೆ. ಅತ್ಯಂತ ಅದ್ಭುತವಾದಂತಹ ಆಡಳಿತಾತ್ಮಕ ತಂತ್ರಗಳನ್ನ ಒಳಗೊಂಡಂತಹ ಮಹಾಭಾರತ, ಹಾಗೂ ಆ ಮಹಾಭಾರತದ ಒಂದು ಭಾಗವಾಗಿರುವಂತಹ ತಾತ್ವಿಕವಾದಂತಹ ಪರಮೋಚ್ಚ ಜ್ಞಾನವನ್ನ ಕೊಡುವಂತಹ ಭಗವದ್ಗೀತೆ ಇದೆ. ಇವೆಲ್ಲವನ್ನ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಅಂತ ಪರಿಗಣಿಸ್ತಾರೆ. ದ ಸ್ಯಾಕ್ರೆಡ್ ಬುಕ್ಸ್ ಆಫ್ ಹಿಂದೂಸ್, ಅದರಲ್ಲಿ ನಾವು ವೇದಾಸ್, ಉಪನಿಷತ್ಸ್, ಪುರಾಣಾಸ್, ಭಗವದ್ಗೀತಾ, ರಾಮಾಯಣ, ಮಹಾಭಾರತ ಇವೆಲ್ಲವನ್ನ ದ ಸ್ಯಾಕ್ರೆಡ್ ಬುಕ್ಸ್ ಆಫ್ ಹಿಂದೂಸ್ ಅಂತ ಪರಿಗಣಿಸ್ತೀವಿ. ಹೀಗೆ ನಾವು ಇಲ್ಲಿಯವರೆಗೆ ನೋಡಿದಂತಹ ಅಂಶವನ್ನ ಗಮನಿಸಿ ಧಾರ್ಮಿಕ ಸ್ಥಿತಿಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀವಿ. ನಮ್ದು 2-3 ನಿಮಿಷದಲ್ಲಿ ರೀಕಾಲ್ ಮಾಡಿಬಿಟ್ಟು ಈ ಪಾಠದ ಕೊನೆಯ ಭಾಗಕ್ಕೆ ಬರ್ತೀನಿ. ಧಾರ್ಮಿಕ ಸ್ಥಿತಿಗತಿಗಳಲ್ಲಿ ನಿಮ್ಮ ಸ್ಥೂಲವಾಗಿ ನಿಮ್ಮ ಗಮನದಲ್ಲಿರಬೇಕು, ವೈದಿಕ ಸಂಸ್ಕೃತಿಯನ್ನ ಸನಾತನ ಸಂಸ್ಕೃತಿ ಅಂತ ಕರಿತೀವಿ, ಹಿಂದೂ ಧರ್ಮ ಅಂತ ಕರಿತೀವಿ, ವೈದಿಕ ಸಂಸ್ಕೃತಿ ಅಂತ ಕರಿತೀವಿ. ಇದು ಅತ್ಯಂತ ಹಳೆಯದು, ಈಗಲೂ ಇರುವಂತದ್ದು. ಪ್ರಕೃತಿಯ ಆರಾಧಕರಾಗಿದ್ರು ಇವರು. ಆ ನಂತರದಲ್ಲಿ ಇವರು ದೇವರನ್ನ ಸರಳವಾಗಿ ಆಚರಿಸ್ತಾ ಇದ್ರು. ಅನೇಕ ದೇವರುಗಳಿದ್ರು, ಇಂದ್ರ, ಅಗ್ನಿ, ವರುಣ, ವಾಯು, ಪೃಥ್ವಿ, ಸೋಮದಂತಹ ದೇವರುಗಳನ್ನ ಪೂಜಿಸ್ತಾ ಇದ್ರು. ಆರಂಭದ ವೇದಗಳ ಕಾಲದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ ಆರಂಭದ ವೇದಗಳ ಕಾಲದಲ್ಲಿ. ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಮೂರ್ತಿ ಪೂಜೆ ಶುರುವಾಗುತ್ತೆ. ದೇವರುಗಳನ್ನ ಶ್ರೇಣೀಕರಿಸ್ತಾರೆ, ದೇವರುಗಳಿಗೆ ಒಂದು ರೂಪವನ್ನ ಕೊಡ್ತಾರೆ, ಗುಣವನ್ನ ಕೊಡ್ತಾರೆ. ದೇವತೆಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಯ್ತು ಅಂತ ನೋಡ್ತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಕಾಳಿ, ದುರ್ಗೆ ಇವರೆಲ್ಲರ ಪೂಜೆ ಆರಂಭ ಆಗುತ್ತೆ ಉತ್ತರ ವೇದಗಳ ಕಾಲದಲ್ಲಿ. ಆ ನಂತರ ನೆಕ್ಸ್ಟ್ ಪಾಯಿಂಟ್ಗೆ ಬಂದ್ರೆ ಆರಾಧನೆಯ ವಿಧಾನಗಳು ಆರಂಭದಲ್ಲಿ ಸರಳವಾಗಿತ್ತು. ಸರಳವಾದ ಯಜ್ಞಯಾಗಗಳಿದ್ವು. ಬರ್ತಾ ಬರ್ತಾ ಯಜ್ಞಯಾಗಗಳು ಸಂಕೀರ್ಣವಾಗುತ್ತೆ. ಕ್ಷುದ್ರ ಪೂಜೆ, ವಾಮಾಚಾರ, ಮಾಟ, ಮಂತ್ರ, ಬಲಿ ಇವೆಲ್ಲ ಶುರುವಾಗುತ್ತೆ ಅಂತ ನೋಡ್ತೀವಿ. ಆ ನಂತರ ಪುರುಷಾರ್ಥಗಳು, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಾಧಿಸಲೇಬೇಕಾದಂತಹ 4 ಅಂಶಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದನ್ನ ಪುರುಷಾರ್ಥಗಳು ಅಂತ ಕರಿತೀವಿ. ಆ ನಂತರದಲ್ಲಿ ಮೋಕ್ಷದ ಪರಿಕಲ್ಪನೆಗೆ ಬರ್ತೀವಿ. ಹುಟ್ಟು, ಸಾವು, ಪುನರ್ಜನ್ಮದ ಚಕ್ರಗಳಿಂದ ಮುಕ್ತಗೊಂಡು ದೇವರಲ್ಲಿ ಲೀನವಾಗುವ ಆತ್ಮದ ಉದ್ದೇಶವೇ ಮೋಕ್ಷ ಅಂತ ನೋಡ್ತೀವಿ. ಅದಕ್ಕೆ ಜ್ಞಾನ, ಭಕ್ತಿ, ಯೋಗ, ಕರ್ಮದ ದಾರಿಗಳಿದ್ದಾವೆ ಅಂತ ನೋಡ್ತೀವಿ. ಹಾಗೂ ಪವಿತ್ರ ಗ್ರಂಥಗಳು ಅನ್ನುವಲ್ಲಿ ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಹೀಗೆ ಅನೇಕ ಸಾಹಿತ್ಯವನ್ನು ನಾವು ಈ ಧರ್ಮದಲ್ಲಿ, ಧಾರ್ಮಿಕ ವಿಚಾರದಲ್ಲಿ ನೋಡ್ತೀವಿ. ಇಷ್ಟು ಭಾಗವನ್ನ ನೋಡಿದ ನಂತರ ನಾವೀಗ ಈ ಪಾಠದ ಕೊನೆಯ ಹಾಗೂ ಮತ್ತೊಂದು 5 ಅಂಕದ ಬಹಳ ಸುಲಭವಾದಂತಹ ಒಂದು ಪ್ರಶ್ನೆಯ ಕಡೆಗೆ ಬರ್ತೀವಿ. ಆರ್ಯರ ಶಿಕ್ಷಣ ಮತ್ತು ವಿಜ್ಞಾನ. ನಾವು ಫಸ್ಟ್ ಶಿಕ್ಷಣಕ್ಕೆ ಬರೋಣ, ಬಹಳ ಕ್ವಿಕ್ ಆಗಿ ಇದನ್ನ ನೋಡ್ತಾ ಹೋಗೋಣ. ಆರ್ಯರ ಶಿಕ್ಷಣದ ಕ್ರಮ ಹೇಗಿತ್ತು ಅಂತ ನಮ್ಮ ಇವತ್ತಿನ ಶಿಕ್ಷಣ ಕ್ರಮಕ್ಕೆ ಹೊಲಿಸ್ಕೊತಾ ಹೋಗ್ಬಿಟ್ರಾಯ್ತು. ವೆರಿ ಸಿಂಪಲ್. ನಾವಿವತ್ತು ಎಲ್ಲಿ ಕಲಿತೀವಿ? ಶಾಲೆ, ಕಾಲೇಜು ಅಲ್ವಾ, ಇಲ್ಲೆಲ್ಲ ಕಲಿತೀವಿ. ಮತ್ತೆ ಈಗ ಆನ್ಲೈನ್ ಪಾಠದ ಭರಾಟೆಯಲ್ಲಿ ಮೊಬೈಲ್ ನೋಡ್ಕೊಂಡು ಮನೆಯಲ್ಲೇ ಕಲಿತೀವಿ ಅಂತ ಅನ್ಕೋಬೇಡಿ. ಇದು ತಾತ್ಕಾಲಿಕವಾದಂತಹ ವ್ಯವಸ್ಥೆ ಮಾತ್ರ. ಹಾಗಾದ್ರೆ ಮೊದಲನೇ ಪಾಯಿಂಟ್ಸ್ಗೆ ಬಂದ್ರೆ ಶಿಕ್ಷಣದ ಕೇಂದ್ರಗಳು ಯಾವ್ಯಾವ್ದಾಗಿತ್ತು?
ಶೈಕ್ಷಣಿಕ ಕೇಂದ್ರಗಳು ಎಜುಕೇಷನಲ್ ಸೆಂಟರ್ಸ್ ಇದನ್ನ ನಾವು ಪಾಯಿಂಟ್ ನಂಬರ್ ಒಂದಲ್ಲಿ ನೋಡ್ತೀವಿ ಶೈಕ್ಷಣಿಕ ಕೇಂದ್ರಗಳು ಇವ್ರ ಕಾಲದಲ್ಲಿ ಶೈಕ್ಷಣಿಕ ಕೇಂದ್ರಗಳು ಯಾವ್ಯಾವ್ದಾಗಿತ್ತು ಅಂತ ಕೇಳಿದ್ರೆ ಅಗ್ರಹಾರಗಳು ಅಗ್ರಹಾರಗಳಲ್ಲಿ ಶಿಕ್ಷಣ ಕೊಡ್ತಾ ಇದ್ರು ಘಟಿಕಾ ಸ್ಥಳಗಳಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ರು ಘಟಿಕಾ ಸ್ಥಳಗಳು ಜೊತೆಯಲ್ಲಿ ಗುರುಕುಲಗಳಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ರು ಗುರುಕುಲ ಜೊತೆಯಲ್ಲಿ ಗುರುಕುಲಗಳ ಜೊತೆಯಲ್ಲಿ ದೇವಾಲಯಗಳಲ್ಲಿ ಕೂಡ ಶಿಕ್ಷಣವನ್ನ ಕೊಡ್ತಾ ಇದ್ರು ದೇವಾಲಯ ಈ ಗಮನಿಸ್ತಾ ಇದ್ದೀರಿ ಇವರ ಶೈಕ್ಷಣಿಕ ಕೇಂದ್ರಗಳು ಯಾವ್ಯಾವ್ದಾಗಿತ್ತು ಅಂತ ಕೇಳಿದ್ರೆ ಎಜುಕೇಷನ್ ಅಂಡ್ ಸೈನ್ಸ್ ಅಲ್ಲಿ ನಾವು ಫಸ್ಟ್ ಎಜುಕೇಷನ್ ಬಂದಿದೀವಿ ಎಜುಕೇಷನಲ್ ಸೆಂಟರ್ಸ್ ಅನ್ನುವಂತ ಫಸ್ಟ್ ಪಾಯಿಂಟ್ ಅಲ್ಲಿದೀವಿ ಗುರುಕುಲಾಸ್ ಪಾಠಶಾಲಾಸ್ ಅಗ್ರಹಾರಾಸ್ ಘಟಿಕಾಸ್ ಟೆಂಪಲ್ಸ್ ಎಟ್ಸೆಟ್ರಾ ವೇರ್ ದ ಎಜುಕೇಷನಲ್ ಸೆಂಟರ್ಸ್ ಆಫ್ ಆರ್ಯನ್ಸ್ ಅಂತ ನೋಡ್ತೀವಿ ಆರ್ಯರ ಕಾಲದ ಶೈಕ್ಷಣಿಕ ಕೇಂದ್ರಗಳು ಅಗ್ರಹಾರಗಳಲ್ಲಿ ಘಟಿಕಾ ಸ್ಥಳಗಳಲ್ಲಿ ಗುರುಕುಲಗಳಲ್ಲಿ ದೇವಾಲಯಗಳಲ್ಲಿ ಕೂಡ ಶಿಕ್ಷಣವನ್ನ ಕೊಡ್ತಾ ಇದ್ರು ಒಂದು ವೇಳೆ ಉನ್ನತ ಶಿಕ್ಷಣವನ್ನ ಪಡಿಬೇಕು ಅಂತ ಇಟ್ಕೊಳ್ಳಿ ಹೈಯರ್ ಎಜುಕೇಷನ್ ಈ ಉನ್ನತ ಶಿಕ್ಷಣವನ್ನ ಕೊಡುವುದಕ್ಕೆ ದೇರ್ ಆರ್ ಮೆನಿ ಯೂನಿವರ್ಸಿಟೀಸ್ ಹೈಯರ್ ಎಜುಕೇಷನ್ ವಾಸ್ ಇಂಪಾರ್ಟೆಡ್ ಇನ್ ಯೂನಿವರ್ಸಿಟೀಸ್ ವಿಶ್ವವಿದ್ಯಾಲಯಗಳಿಂದ ಉನ್ನತ ಶಿಕ್ಷಣವನ್ನ ಪಡ್ಕೋತಾ ಇದ್ರು ದೇರ್ ಆರ್ ಟೂ ಮೇನ್ ಎಕ್ಸಾಂಪಲ್ಸ್ ಮೊದಲನೇದು ಕಂಚಿ ಅಂದಿನ ಕಾಲದ ಅತ್ಯಂತ ಪ್ರಮುಖವಾದಂತಹ ವಿಶ್ವವಿದ್ಯಾಲಯ ಕಂಚಿ ಜೊತೆಯಲ್ಲಿ ತಕ್ಷಶಿಲ ವೇದಗಳ ಕಾಲದಲ್ಲಿ ಉನ್ನತ ಶಿಕ್ಷಣವನ್ನ ಕೊಡುವಂತಹ ಎರಡು ವಿಶ್ವವಿದ್ಯಾಲಯಗಳಿದ್ವು ಕಂಚಿ ಮತ್ತು ತಕ್ಷಶಿಲ ಇದನ್ನ ಪಾಯಿಂಟ್ ನಂಬರ್ ಒನ್ ಅಲ್ಲಿ ಬರೀತೀರ ನಾವು ಶಾಲೆ ಕಾಲೇಜಲ್ಲಿ ಶಿಕ್ಷಣ ಪಡ್ಕೋತೀವಿ ಅಂದು ಅವರು ಅಗ್ರಹಾರಗಳಲ್ಲಿ ಘಟಿಕಾ ಸ್ಥಳಗಳಲ್ಲಿ ಗುರುಕುಲಗಳಲ್ಲಿ ದೇವಾಲಯಗಳಲ್ಲಿ ಶಿಕ್ಷಣವನ್ನ ಪಡ್ಕೋತಾ ಇದ್ರು ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಇವತ್ತಿಗೂ ಕೂಡ ಹಾಗೇನೆ ಇದೆ ವಿಶ್ವವಿದ್ಯಾಲಯಗಳಿಂದಲೇ ಉನ್ನತ ಶಿಕ್ಷಣವನ್ನ ಪಡ್ಕೋತೀವಿ ನಮ್ಮ ಕರ್ನಾಟಕದಲ್ಲಿಯೇ ಅನೇಕ ವಿಶ್ವವಿದ್ಯಾಲಯಗಳಿದ್ದಾವೆ ಅಂತ ನೋಡ್ತೀವಿ ಬೆಂಗಳೂರು ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಂಪಿ ವಿಶ್ವವಿದ್ಯಾಲಯ ಹೀಗೆ ಅಲ್ಲಿ ಆ ಕಾಲದಲ್ಲಿ ಎರಡು ವಿಶ್ವವಿದ್ಯಾಲಯ ಇತ್ತು ಒಂದು ಕಂಚಿ ಇನ್ನೊಂದು ತಕ್ಷಶಿಲ ಅಲ್ಲಿಗೆ ಪಾಯಿಂಟ್ ನಂಬರ್ ಒಂದನ್ನ ನಾವು ಮುಗಿಸ್ಬಿಡೋಣ ಅವರ ಶಿಕ್ಷಣದಲ್ಲಿ ಮೊದಲನೇ ಅಂಶದಲ್ಲಿ ಶೈಕ್ಷಣಿಕ ಕೇಂದ್ರಗಳು ಯಾವ್ಯಾವುದು ಅಂತ ನೋಡಿದೀವಿ ಎರಡನೇದು ನಾವು ಶಾಲೆ ಕಾಲೇಜುಗಳಿಗೆ ಸೇರ್ಬೇಕು ಅಂತಂದ್ರೆ ಅಡ್ಮಿಷನ್ ಮಾಡ್ಕೋತೀವಿ ಅಡ್ಮಿಷನ್ ಪ್ರಕ್ರಿಯೆ ನಂತರ ನಾವು ಶಾಲೆ ಕಾಲೇಜಿಗೆ ಹೋಗ್ತೀವಿ ಶಿಕ್ಷಣವನ್ನ ಪಡ್ಕೋತೀವಿ ಹಾಗಾದ್ರೆ ವೇದಗಳ ಕಾಲದಲ್ಲಿ ಹೇಗೆ ಪ್ರವೇಶವನ್ನ ಪಡ್ಕೋತಾ ಇದ್ರು ಅದು ಕೂಡ ಬಹಳ ಮಹತ್ವದ್ದು ಪ್ರವೇಶಾತಿ ಹೇಗಿತ್ತು ಇದನ್ನ ಒಂದಂಕದ ಒಂದು ಪ್ರಶ್ನೆಯಾಗಿ ಕೂಡ ಕೇಳ್ತಾರೆ ಪ್ರವೇಶಾತಿ ಹೇಗೆ ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇತ್ತು ಅಂತಂದ್ರೆ ಒಂದು ಸಂಸ್ಕಾರ ಒಬ್ಬ ಮಗುವಿಗೆ 8 ವರ್ಷ ಆದ ಕೂಡಲೇ ಅವನಿಗೆ ಉಪನಯನ ಎನ್ನುವಂತಹ ಒಂದು ಸಂಸ್ಕಾರವನ್ನ ಮಾಡ್ತಾ ಇದ್ರು ಆ ಉಪನಯನ ಸಂಸ್ಕಾರದ ಮುಖಾಂತರವಾಗಿ ಆತನ ಶೈಕ್ಷಣಿಕ ಜೀವನ ಶುರುವಾಗ್ತಿತ್ತು ಅವನಿಗೆ ಉಪನಯನ ಆಗಿದೆ ಅಂತಂದ್ರೆ ಅವನಿಗೆ ಗುರುಕುಲಕ್ಕೆ ಹೋಗ್ಲಿಕ್ಕೆ ಘಟಿಕಾ ಸ್ಥಳಕ್ಕೆ ಹೋಗ್ಲಿಕ್ಕೆ ಅಡ್ಮಿಷನ್ ಆಗಿದೆ ಅಂತ ಅರ್ಥ ಸೊ ದ ಅಡ್ಮಿಷನ್ ಪ್ರೊಸೆಸ್ ಹೇಗೆ ಅಂದ್ರೆ ಎಜುಕೇಶನ್ ಕಮೆನ್ಸ್ಡ್ ವಿತ್ ಎ ಸೆರೆಮನಿ ಕಾಲ್ಡ್ ಉಪನಯನ ಒಂದ್ ಮಾಸಿಗೆ ಒಂದ್ ಪ್ರಶ್ನೆ ಇದೆ ಯಾವ ಸಂಸ್ಕಾರದೊಂದಿಗೆ ಶೈಕ್ಷಣಿಕ ಪ್ರಕ್ರಿಯೆ ಆರಂಭ ಆಗ್ತಾ ಇತ್ತು ವೇದಗಳ ಕಾಲದಲ್ಲಿ ಅಂತ ಉಪನಯನ ಸಂಸ್ಕಾರದೊಂದಿಗೆ ಅವನ ಶಿಕ್ಷಣ ಶುರುವಾಗ್ತಾ ಇತ್ತು ಅಲ್ಲಿಗೆ ಎರಡನೇ ಪಾಯಿಂಟ್ಸ್ ನೋಡಿದೀವಿ ಪ್ರವೇಶ ಹೇಗೆ ಅಂತ ಮೂರನೇ ಪಾಯಿಂಟ್ಸ್ಗೆ ಬಂದ್ರೆ ಹಾಗಾದ್ರೆ ಗುರುವಿನ ಸ್ಥಾನಮಾನ ಹೇಗಿತ್ತು ಅಂದು ಗುರುವಿನ ಸ್ಥಾನಮಾನಗಳು ನಾವು ವೇದಗಳ ಕಾಲಕ್ಕೆ ಬಂದ್ರೆ ಗುರುವಿನ ಸ್ಥಾನಮಾನ ಅದ್ಭುತವಾಗಿತ್ತು ಬಹಳ ಉನ್ನತ ಮಟ್ಟದಲ್ಲಿತ್ತು ಅಂತ ನೋಡ್ತೀವಿ ದ ಪೊಸಿಷನ್ ಆಫ್ ಗುರು ವಾಸ್ ವೆರಿ ಹೈ ಇನ್ ದ ವೇದಿಕ್ ಪೀರಿಯಡ್ ಅಂದು ಉಪನಿಷತ್ ಅಂತಂದ್ರೆ ಅಧ್ಯಯನಕ್ಕಾಗಿ ಗುರುವಿನ ಬಳಿ ಕುಳಿತುಕೋ ಎಂಬ ಅರ್ಥವನ್ನ ಕೊಡುತ್ತೆ ಅಂದು ಗುರುವನ್ನ ಅರಸಿ ಶಿಷ್ಯ ಹೋಗ್ತಾ ಇದ್ದ ಬರಿ ಕಾಲಲ್ಲಿ ಆತ ನಡೀತಾ ಇದ್ದ ಚಾಪೆಯ ಮೇಲೆ ಮಲಗ್ತಾ ಇದ್ದ ಹಾಗೂ ಆತ ಅನೇಕ ಜೀವನದ ಅವಶ್ಯಕ ಸಂಗತಿಗಳನ್ನ ಜೀವನಾನುಭವವನ್ನ ಕಲಿತಾ ಕಲಿತಾ ವಿದ್ಯೆಯನ್ನ ಕಲಿತಾ ಇದ್ದ ಗುರು ಅವನ ಯೋಗ್ಯತೆಯನ್ನ ಆಧರಿಸಿ ಶಿಕ್ಷಣವನ್ನ ಕೊಡ್ತಾ ಇದ್ದ ಹಾಗೆ ಗುರುವಿನ ಸ್ಥಾನಮಾನ ಅತ್ಯಂತ ಉನ್ನತ ಮಟ್ಟದಲ್ಲಿತ್ತು ವೇದಗಳ ಕಾಲದಲ್ಲಿ ಅಂತ ನೋಡ್ತೀವಿ ಅಲ್ಲಿಗೆ ನಾವು ಮೂರು ಪಾಯಿಂಟ್ಸ್ ನೋಡಿದೀವಿ ಎಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ರು ಶಿಕ್ಷಣದ ಕೇಂದ್ರಗಳು ಯಾವ್ಯಾವುದು ಪಾಯಿಂಟ್ ನಂಬರ್ ಒನ್ ಅಲ್ಲಿ ಎರಡನೇ ಪಾಯಿಂಟ್ಸ್ ಅಲ್ಲಿ ಪ್ರವೇಶಾತಿ ಉಪನಯನ ಸಂಸ್ಕಾರದೊಂದಿಗೆ ಪ್ರವೇಶಾತಿ ಹಾಗೂ ಗುರುವಿನ ಸ್ಥಾನಮಾನ ತುಂಬಾ ಉನ್ನತವಾಗಿತ್ತು ಅನ್ನುವಂತಹ ಮೂರನೆಯ ಅಂಶವನ್ನ ನೋಡಿದೀವಿ ನಾಲ್ಕನೆಯ ಅಂಶಕ್ಕೆ ಬಂದ್ರೆ ಸಹಶಿಕ್ಷಣ ಅಂತ ಇಟ್ಕೋಣ ಸಹಶಿಕ್ಷಣ ಅಂತಂದ್ರೆ ಇಲ್ಲಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ
ಸ್ತ್ರೀಯರು ಹಾಗೂ ಪುರುಷರು ಇಬ್ಬರೂ ಕೂಡ ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ರು. ಸ್ತ್ರೀ ಪುರುಷರಿಗೆ ಇಬ್ಬರಿಗೂ ಶಿಕ್ಷಣ ಇತ್ತು. ನಾವಿವತ್ತೇನು ಕೋ ಎಜುಕೇಷನ್ ಸಿಸ್ಟಮ್ ಅಂತ ಕರಿತೀವಲ್ಲ, ಅದನ್ನೇ ಹೋಲುವ ಸ್ತ್ರೀಯರು ಪುರುಷರು ಇಬ್ಬರೂ ಶಿಕ್ಷಣವನ್ನ ಪಡೆದುಕೊಳ್ಳುವಂತಹ ವ್ಯವಸ್ಥೆ ಇತ್ತು. ಸ್ತ್ರೀಯರಲ್ಲಿ ಅನೇಕ ವಿದ್ವಾಂಸರಿದ್ರು. ನಾವು ನೋಡ್ತೀವಿ ವೇದ ಮಂತ್ರಗಳನ್ನು ರಚಿಸಿದಂತಹ ವಿಶ್ವವರ ಘೋಷ ಅಪಾದರ ಬಗ್ಗೆ ನೋಡಿದೀವಿ ಸಾಮಾಜಿಕ ಸ್ಥಿತಿಯನ್ನು ತಿಳ್ಕೊಳ್ಳುವಾಗ. ಇವುಗಳ ಜೊತೆಯಲ್ಲಿ ಗಾರ್ಗಿ ತುಂಬಾ ಮಹತ್ವದ ಹೆಸರು. ಗಾರ್ಗಿ ಮೈತ್ರೇಯಿ, ಗಾರ್ಗಿ ಮೈತ್ರೇಯಿ ಲೋಪಮುದ್ರ, ಗಾರ್ಗಿ ಮೈತ್ರೇಯಿ ಲೋಪಮುದ್ರ ವಿಶ್ವವರ, ವಿಶ್ವವರ ಶಾಶ್ವತಿ, ಹೀಗೆ ಮೊದಲಾದಂತಹ ಅನೇಕ ಸ್ತ್ರೀ ವಿದ್ವಾಂಸರಿದ್ರು ಅಂತ ನೋಡ್ತೀವಿ. ಪಾಯಿಂಟ್ ನಂಬರ್ 4 ಅಲ್ಲಿ ಸಹಶಿಕ್ಷಣ ವ್ಯವಸ್ಥೆ, ಸ್ತ್ರೀಯರು ಶಿಕ್ಷಣವನ್ನ ಪಡಿತಾ ಇದ್ರು, ಪುರುಷರು ಶಿಕ್ಷಣವನ್ನ ಪಡಿತಾ ಇದ್ರು, ಅನೇಕ ಮಹಿಳಾ ವಿದ್ವಾಂಸರಿದ್ರು, ಉದಾಹರಣೆಗೆ ಗಾರ್ಗಿ ಮೈತ್ರೇಯಿ ಲೋಪಮುದ್ರ ವಿಶ್ವವರ ಶಾಶ್ವತಿ ಮೊದಲಾದವರು. ಇಬ್ಬರು ಮಹಿಳಾ ವಿದ್ವಾಂಸರ ನೆನಪಿಟ್ಕೊಳ್ಳಿ ಅನ್ನೋ ಪ್ರಶ್ನೆ ಇದೆ. ನೆನಪಲ್ಲಿ ಇಟ್ಕೊಂಡಿರಿ ಎರಡು ಹೆಸರು, ಯಾವುದಾದ್ರೂ ಎರಡು ಹೆಸರು, ಗಾರ್ಗಿ ಮೈತ್ರೇಯಿ ಲೋಪಮುದ್ರ ಶಾಶ್ವತಿ ವಿಶ್ವವರ ಇತರ. ಸೊ ಅಲ್ಲಿಗೆ ಎಜುಕೇಶನ್ ಸಿಸ್ಟಮ್ ಹೇಗಿತ್ತಪ್ಪ. ಪಾಯಿಂಟ್ ನಂಬರ್ 4 ಅಲ್ಲಿ ನಾವು ನೋಡೋದಾದ್ರೆ ಬೋತ್ ಮೆನ್ ಅಂಡ್ ವುಮೆನ್ ರಿಸೀವ್ಡ್ ಎಜುಕೇಶನ್ ಅಂತ ನೋಡ್ತೀವಿ. ಸ್ತ್ರೀ ಪುರುಷರು ಶಿಕ್ಷಣವನ್ನ ಪಡಿತಾ ಇದ್ರು. ದೇರ್ ಆರ್ ಮೆನಿ ವುಮೆನ್ ಸ್ಕಾಲರ್ಸ್, ಫಾರ್ ಎಕ್ಸಾಂಪಲ್ ಗಾರ್ಗಿ ಮೈತ್ರೇಯಿ ಲೋಪಮುದ್ರ ವಿಶ್ವವರ ಶಾಶ್ವತಿ, ಇವರೆಲ್ಲ ಮಹಿಳಾ ವಿದ್ವಾಂಸರಾಗಿದ್ರು, ವುಮೆನ್ ಸ್ಕಾಲರ್ ಆಗಿದ್ರು ವೇದಿಕ್ ಟೈಮ್ ಅಲ್ಲಿ ಅಂತ ನೋಡ್ತೀವಿ. ಹೀಗೆ ಪಾಯಿಂಟ್ ನಂಬರ್ 4 ನಾವು ಸಹ ಶಿಕ್ಷಣವನ್ನ ನೋಡಿದೀವಿ. ಆ ನಂತರದಲ್ಲಿ ನಾವು 5ನೇ ಅಂಶಕ್ಕೆ ಬರ್ತೀವಿ. ಹಾಗಾದ್ರೆ ಮಾಧ್ಯಮ ಯಾವ್ದಾಗಿತ್ತು, ಶಿಕ್ಷಣದ ಮಾಧ್ಯಮ ಯಾವ್ದಾಗಿತ್ತು ಅಂತ. ಪಾಯಿಂಟ್ ನಂಬರ್ 4, ಪಾಯಿಂಟ್ ನಂಬರ್ 5ರಲ್ಲಿ ನೋಡ್ತೀವಿ ಮಾಧ್ಯಮ ಏನಾಗಿತ್ತು. ಮೊದಲನೇದರಲ್ಲಿ ಶಿಕ್ಷಣ ಕೇಂದ್ರ, ಎರಡನೇದರಲ್ಲಿ ಪ್ರವೇಶಾತಿ, ಮೂರನೇದರಲ್ಲಿ ಸಹಶಿಕ್ಷಣ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದೀವಿ. 4ನೇ ಅಂಶದಲ್ಲಿ ನಾವು ಮಾಧ್ಯಮವನ್ನ ನೋಡ್ತಾ ಇದೀವಿ. ಪಾಯಿಂಟ್ ನಂಬರ್ 4 ಮಾಧ್ಯಮ, ಸಂಸ್ಕೃತ ಇವರ ಮಾಧ್ಯಮವಾಗಿತ್ತು, ಶಿಕ್ಷಣದ ಮಾಧ್ಯಮವಾಗಿತ್ತು ಅಂತ ನೋಡ್ತೀವಿ. ಅಂದು ಇದ್ದದ್ದು ಒಂದೇ ಮಾಧ್ಯಮ. ಇವತ್ತಿನ ತರ ಇಂಗ್ಲಿಶು, ಕನ್ನಡ, ಮರಾಠಿ, ಮಲಯಾಳಂ ಈ ತರದ ವಿಭಿನ್ನವಾದಂತಹ ಮಾಧ್ಯಮಗಳಿರಲಿಲ್ಲ, ಒಂದೇ ಮಾಧ್ಯಮದ ಶಿಕ್ಷಣ ಇತ್ತು. ಪಾಯಿಂಟ್ ನಂಬರ್ 5 ನೋಡ್ತೀವಿ ಮೀಡಿಯಂ ಏನು ಅಂತ ನೋಡ್ತೀವಿ. ಸೊ ಶಿಕ್ಷಣದ ಮಾಧ್ಯಮವಾಗಿದ್ದದ್ದು ಸಂಸ್ಕೃತ ಅಂತ ನೋಡ್ತೀವಿ. ನಾವು ಗುರುವಿನ ಸ್ಥಾನಮಾನವನ್ನ 4ನೇ ಅಂಶದಲ್ಲಿ ನೋಡ್ತೀವಿ. ಸಂಸ್ಕೃತ ಮಾಧ್ಯಮವಾಗಿತ್ತು, ಸಂಸ್ಕೃತದಲ್ಲಿ ಅಧ್ಯಾಪನಗಳು ನಡೀತಾ ಇತ್ತು ಅಂತ ನೋಡ್ತೀವಿ. ಸೊ ಮೀಡಿಯಂ ಸಂಸ್ಕೃತ ಮೀಡಿಯಂ ಎಜುಕೇಶನ್ ಅಂತ ನೋಡ್ತೀವಿ. ಆ ನಂತರ ನಾವು ಕೊನೆಯ ಅಂಶಕ್ಕೆ ಬರ್ತೀವಿ, 6ನೇ ಅಂಶಕ್ಕೆ ಬರ್ತೀವಿ. ಹಾಗಾದ್ರೆ ಏನೆಲ್ಲ ವಿಷಯಗಳನ್ನ ಕಲಿತಾ ಇದ್ರು? ನಾವಿವತ್ತು ನೋಡಿದೀವಿ ಪಿ ಯು ಸಿ ಆದ್ರೆ ಆರ್ಟ್ಸ್ ಇದೆ, ಕಾಮರ್ಸ್ ಇದೆ, ಸೈನ್ಸ್ ಇದೆ ಅಲ್ವಾ. ಅದಕ್ಕಿಂತ ಮೊದಲು ನಾವು ಬೇರೆ ಬೇರೆ ವಿಷಯಗಳನ್ನ ಅಭ್ಯಾಸ ಮಾಡಿದೀವಿ. ಹಾಗಾದ್ರೆ ಇವರು ಯಾವ ರೀತಿಯ ಶಿಕ್ಷಣದಲ್ಲಿ ಯಾವೆಲ್ಲ ವಿಷಯಗಳನ್ನ ಅಳವಡಿಸಿಕೊಂಡಿದ್ರು ಅಂತ ನೋಡೋದಾದ್ರೆ, ಅತ್ಯಂತ ಮುಖ್ಯವಾಗಿ ವೇದಗಳ ಅಭ್ಯಾಸ ನಡೀತಾ ಇತ್ತು. ವೇದಗಳ ಜೊತೆಯಲ್ಲಿ ಅವರು ಪುರಾಣಗಳನ್ನ ಅಭ್ಯಾಸ ಮಾಡ್ತಾ ಇದ್ರು, ಉಪನಿಷತ್ತುಗಳನ್ನ ಅಭ್ಯಾಸ ಮಾಡ್ತಾ ಇದ್ರು, ಹಾಗೂ ಅದರ ಜೊತೆಯಲ್ಲಿ ಗಣಿತ. ವೇದದ ಕಾಲದ ಗಣಿತ ಬಹಳ ಮಹತ್ವದ್ದು. ಇವತ್ತಿಗೂ ಅದನ್ನ ವೇದಿಕ್ ಮ್ಯಾಥ್ಸ್ ಅನ್ನುವ ಒಂದು ವಿಶೇಷ ಶಾಖೆಯಾಗಿ ಕೂಡ ನಾವು ಅಭ್ಯಾಸ ಮಾಡ್ತೀವಿ. ಖಗೋಳದ ಬಗ್ಗೆ ಕೂಡ ಓದ್ತಾ ಇದ್ರು, ಖಗೋಳ ವಿಜ್ಞಾನವನ್ನ ಓದ್ತಾ ಇದ್ರು. ಹಲವಾರು ಅಂಶಗಳನ್ನ ನಾವಿಲ್ಲಿ ಸಬ್ಜೆಕ್ಟ್ ಆಗಿ ಅವರು ಓದಿದ್ದನ್ನ ನಾವು ನೋಡ್ತೀವಿ. ಹಾಗೂ ತುಂಬಾ ಮಹತ್ವದ್ದು ಔಷಧ ಶಾಸ್ತ್ರದ ಬಗ್ಗೆ ಕೂಡ ಅವರು ಓದ್ತಾ ಇದ್ರು. ಲಾಜಿಕ್, ತಾತ್ವಿಕ ಚಿಂತನೆಯನ್ನ ಹಾಗೂ ಚಮತ್ಕಾರಿ ಚಿಂತನೆಯನ್ನ ಒಳಗೊಂಡಂತಹ ಲಾಜಿಕ್ ಕೂಡ ಒಂದು ವಿಷಯ ಆಗಿತ್ತು ಅಂತ ನೋಡ್ತೀವಿ. ಸೊ ಸಬ್ಜೆಕ್ಟ್ಸ್ ಗೆ ಬಂದ್ರೆ ವೇದಾಸ್, ಪುರಾಣಾಸ್, ಫಿಲಾಸಫಿ, ಮ್ಯಾಥಮೆಟಿಕ್ಸ್, ಆಸ್ಟ್ರಾನಮಿ, ಮೆಡಿಸಿನ್, ಲಾಜಿಕ್ ಎಟ್ಸೆಟ್ರಾ, ಹೀಗೆ ಹಲವಾರು ವಿಷಯಗಳನ್ನ ಅವರು ಕಲಿತಾ ಇದ್ರು. ಬಹುಶಃ ಈಗಿನ ಶಿಕ್ಷಣಕ್ಕಿಂತ ನಾವು ಯಾವುದೋ ಒಂದು ವಿಭಾಗದಲ್ಲಿ ಮುಂದುವರಿತೀವಿ, ಕಲಾ ವಿಭಾಗದಲ್ಲೋ ವಿಜ್ಞಾನ ವಿಭಾಗದಲ್ಲೋ ಮುಂದುವರಿತೀವಿ. ಆಗ ಹಾಗಲ್ಲ ನೋಡಿ, ಒಬ್ಬ ವ್ಯಕ್ತಿ ಎಲ್ಲವನ್ನ ಕಲಿತಾ ಇದ್ದ, ಸಮಸ್ತವನ್ನ ಅರಿತುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದ ವೇದಗಳ ಕಾಲದಲ್ಲಿ. ಹೀಗೆ ವೇದಗಳ ಕಾಲದಲ್ಲಿ ಒಂದು ಉತ್ತಮವಾದಂತಹ ಶಿಕ್ಷಣ ವ್ಯವಸ್ಥೆ ಇತ್ತು ಅಂತ ನೋಡ್ತೀವಿ. ಶಿಕ್ಷಣದ ಬಗ್ಗೆ ನೋಡಿ ಇಷ್ಟನ್ನ ನೀವು ನೆನಪಲ್ಲಿಟ್ಕೊಂಡಿರಿ. ಮೊದಲನೇದು ಎಲ್ಲಿ ಶಿಕ್ಷಣ ಕೊಡ್ತಾ ಇದ್ರು? ದೇವಾಲಯಗಳಲ್ಲಿ, ಅಗ್ರಹಾರಗಳಲ್ಲಿ, ಘಟಿಕಾ ಸ್ಥಳಗಳಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ರು. ಉನ್ನತ ಶಿಕ್ಷಣವನ್ನ ವಿಶ್ವವಿದ್ಯಾಲಯಗಳಲ್ಲಿ ಕೊಡ್ತಾ ಇದ್ರು, ಫಾರ್ ಎಕ್ಸಾಂಪಲ್ ಕಂಚಿ ಅಂಡ್ ತಕ್ಷಶಿಲಾ. ಪಾಯಿಂಟ್ ನಂಬರ್ 2 ಬರ್ತೀವಿ, ಹೇಗೆ ಅಡ್ಮಿಷನ್, ಉಪನಯನದೊಂದಿಗೆ ಅಡ್ಮಿಷನ್, ಉಪನಯನ ಸಂಸ್ಕಾರದೊಂದಿಗೆ ಪ್ರವೇಶಾತಿ ಅಂತ ನೋಡ್ತೀವಿ. 3ನೇ ಪಾಯಿಂಟ್ಸ್ ಗೆ ಬಂದ್ರೆ ಗುರುವಿನ ಸ್ಥಾನಮಾನ ಹೇಗಿತ್ತು, ದ
ಸ್ಟೇಟಸ್ ಆಫ್ ಗುರು ವಾಸ್ ವೆರಿ ಹೈ ಅಂತ ನೋಡ್ತೀವಿ. ಅವನ ಸ್ಥಾನಮಾನಗಳು ತುಂಬಾ ಎತ್ತರದಲ್ಲಿತ್ತು. ಗುರುವನ್ನ ಅರಸಿ ಗುರುಕುಲಗಳಲ್ಲಿ ಹೋಗಿ ವಿದ್ಯಾರ್ಥಿ ಕಲಿತಾ ಇದ್ದ ಅಂತ ನೋಡ್ತೀವಿ. ಉಪನಿಷತ್ತು ಅಂತಂದ್ರೆ ಗುರುವಿನ ಬಳಿ ಕುಳಿತುಕೋ, ಅಧ್ಯಯನಕ್ಕಾಗಿ ಎನ್ನುವ ಅರ್ಥವನ್ನೇ ಕೊಡುತ್ತೆ. ನಾಲ್ಕನೇ ಅಂಶದಲ್ಲಿ ನೋಡಿದೀವಿ ಸಹಶಿಕ್ಷಣ ವ್ಯವಸ್ಥೆ. ಸಹಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ತ್ರೀ ಪುರುಷರಿಗೆ ಇಬ್ಬರಿಗೂ ಶಿಕ್ಷಣ ಇದೆ. ಅನೇಕ ಸ್ತ್ರೀ ವಿದ್ವಾಂಸರಿದ್ರು, ಗಾರ್ಗಿ, ಮೈತ್ರೇಯಿ, ಘೋಷ, ಅಪಾಲ, ಶಾಶ್ವತಿ, ಲೋಪಮುದ್ರ, ಹೀಗೆ ಅನೇಕ ಜನ ಮಹಿಳಾ ವಿದ್ವಾಂಸರ ನೋಡ್ತೀವಿ. ಪಾಯಿಂಟ್ ನಂಬರ್ 5ರಲ್ಲಿ ಮಾಧ್ಯಮ ಏನಾಗಿತ್ತು ಅಂತ ನೋಡಿದೀವಿ. ಸಂಸ್ಕೃತ ಮಾಧ್ಯಮದಲ್ಲಿ ಶಿಕ್ಷಣ ಇತ್ತು. ಹಾಗೂ ಕೊನೆಯ ಪಾಯಿಂಟ್ಸ್ ಅಲ್ಲಿ ಸಬ್ಜೆಕ್ಟ್ಸ್, ಏನೆಲ್ಲ ಸಬ್ಜೆಕ್ಟ್ಸ್ ಗಳಿದ್ವು ಅಂತ ನೋಡಿದೀವಿ. ವೇದಗಳು, ಪುರಾಣಗಳು, ತತ್ವಶಾಸ್ತ್ರ ಇದೆ, ಗಣಿತ ಇದೆ, ಖಗೋಳ ವಿಜ್ಞಾನ ಇದೆ, ಔಷಧೀಯ ವಿಜ್ಞಾನ ಇದೆ, ಜೊತೆಗೆ ಲಾಜಿಕ್. ಲಾಜಿಕ್ ಅನ್ನ ಕೂಡ ಅವರು ಕಲಿತಾ ಇದ್ರು. ಇವತ್ತು ಕೂಡ ಲಾಜಿಕ್ ಬಹಳ ಮಹತ್ವದ ಒಂದು ಸಬ್ಜೆಕ್ಟ್ ಆಗಿದೆ ಅಂತ ನೋಡ್ತೀವಿ. ಹೀಗೆ ಹಲವಾರು ವಿಷಯಗಳನ್ನ ಶಿಕ್ಷಣದಲ್ಲಿ ನೋಡಿದ ನಂತರ ಈ ಪಾಠದ ಕೊನೆಯ ಅಂಶಕ್ಕೆ ಬರ್ತೀವಿ. ಇವರ ಸೈನ್ಸ್ ಹಾಗೂ ಇವರ ವಿಜ್ಞಾನದ ನಾಲೆಜ್ ಹೇಗಿತ್ತು, ವಿಜ್ಞಾನದಲ್ಲಿ ಇವರಿಗೆ ಏನ್ ಗೊತ್ತಿತ್ತು ಅನ್ನೋದನ್ನ ನೋಡೋದೊಂದಿಗೆ ನಾವು ಈ ಕೊನೆಯ 5 ಅಂಕದ ಪ್ರಶ್ನೆಯನ್ನ ಮುಕ್ತಾಯಗೊಳಿಸೋಣ. ಶಿಕ್ಷಣ ಮತ್ತು ವಿಜ್ಞಾನ. ಸೊ ವಿಜ್ಞಾನಕ್ಕೆ ಬಂದ್ರೆ ಅದರಲ್ಲೊಂದು 4 ಪಾಯಿಂಟ್ಸ್ ಗಳನ್ನ ನಾವು ನೆನಪಲ್ಲಿಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಗ್ರೇಟ್ ಪ್ರೋಗ್ರೆಸ್ ಇನ್ ಮೆಥಮೆಟಿಕ್ಸ್, ಜಿಯೋಮೆಟ್ರಿ, ಮೆಡಿಸಿನ್ ಅಂಡ್ ಮೆಟಲರ್ಜಿ ಅಂತ ನೋಡ್ತೀವಿ. ಹಲವು ವಿಷಯಗಳಲ್ಲಿ ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದ್ರು ವೇದಗಳ ಕಾಲದ ವಿದ್ವಾಂಸರು. ಅದರಲ್ಲಿ ತುಂಬಾ ಮಹತ್ವದ್ದು ಅಂದರೆ ಗಣಿತ. ಗಣಿತದಲ್ಲಿ ಅವರು ಅದ್ವಿತೀಯ ಸಾಧನೆಯನ್ನ ಮಾಡಿದ್ರು. ಇವತ್ತು ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ನೋಡ್ತೀವಿ, ಅನೇಕ ಶಾರ್ಟ್ ಕಟ್ ಮೂಲಕವಾಗಿ ಬಹಳ ಕ್ಷಿಪ್ರಗತಿಯಲ್ಲಿ ಉತ್ತರವನ್ನ ಕಂಡುಕೊಳ್ಳುವಂತಹ ವೇದಿಕ್ ಮ್ಯಾಥಮೆಟಿಕ್ಸ್ ಗಣಿತದಲ್ಲಿ ಅದ್ಭುತ ಸಾಧನೆಯನ್ನ ಮಾಡಿದ್ರು. ಜೊತೆಯಲ್ಲಿ ರೇಖಾಗಣಿತದಲ್ಲಿ ಅವರ ಯಜ್ಞಕುಂಡಗಳ ಆಕೃತಿಯನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅವರಿಗೆ ರೇಖಾಗಣಿತದಲ್ಲಿ ವಿಶೇಷವಾದಂತಹ ಮಾಹಿತಿ ಇತ್ತು ಅಂತ. ಜೊತೆಯಲ್ಲಿ ಔಷಧ ಶಾಸ್ತ್ರದಲ್ಲಿ ಇವರಿಗೆ ವಿಶೇಷವಾದಂತಹ ಪರಿಕಲ್ಪನೆ ಇತ್ತು ಔಷಧ ಶಾಸ್ತ್ರದಲ್ಲಿ. ಹಾಗೂ ಲೋಹವಿದ್ಯೆ, ಲೋಹ ವಿಜ್ಞಾನ, ಆ ಲೋಹ ವಿಜ್ಞಾನದಲ್ಲಿ ಕೂಡ ಅವರಿಗೆ ಸಾಕಷ್ಟು ಜ್ಞಾನ ಇತ್ತು ಅಂತ ನೋಡ್ತೀವಿ. ಪಾಯಿಂಟ್ ನಂಬರ್ 1ರಲ್ಲಿ ಅವರಿಗೆ ಏನೆಲ್ಲ ಗೊತ್ತಿತ್ತು ಅಂತ ನೋಡ್ತೀವಿ. ಗಣಿತ ಗೊತ್ತಿದೆ, ರೇಖಾಗಣಿತ ಗೊತ್ತಿದೆ, ಔಷಧ ಗೊತ್ತಿದೆ, ಲೋಹ ವಿಜ್ಞಾನ ಗೊತ್ತಿದೆ. ಇವತ್ತಿಗೂ ಅವರ ಗಣಿತದ ಅಧ್ಯಯನ ನಮಗೆ ಮಾದರಿಯಾಗಿದೆ ಅಂತ ನೋಡ್ತೀವಿ ಪಾಯಿಂಟ್ ನಂಬರ್ 1ರಲ್ಲಿ. ಸೆಕೆಂಡ್ ಪಾಯಿಂಟ್ ಗೆ ಬರೋಣ. ಬಹಳ ಮಹತ್ವದ್ದು ಅಂತಂದ್ರೆ ಇವರಿಗೆ ಒಂದು ಲೆಕ್ಕಾಚಾರ ಗೊತ್ತಿತ್ತು. ಏನ್ ಲೆಕ್ಕಾಚಾರ ಗೊತ್ತಿತ್ತು ಅಂತಂದ್ರೆ ಸೂರ್ಯ, ನಾವು 3 ಆಕೃತಿಗಳನ್ನ ಬಿಡಿಸ್ಕೊಳ್ಳೋಣ, ಸೂರ್ಯ, ಭೂಮಿ ಹಾಗೂ ಚಂದ್ರ. ಈ 3ರ ನಡುವಿರುವಂತಹ ಅಂತರವನ್ನ ಕರಾರುವಕ್ಕಾಗಿ ಲೆಕ್ಕ ಮಾಡುವ ಕಲೆ ಅವರಿಗೆ ಗೊತ್ತಿತ್ತು. ಸೂರ್ಯನಿಂದ ಭೂಮಿಗೆ ಇರುವಂತಹ ಅಂತರ, ಸೂರ್ಯನಿಂದ ಭೂಮಿಗೆ ಇರುವಂತಹ ಅಂತರ, ಭೂಮಿ ಮತ್ತು ಚಂದ್ರನ ನಡುವೆ ಇರುವಂತಹ ಅಂತರ, ಹಾಗೂ ಸೂರ್ಯ ಮತ್ತು ಚಂದ್ರನ ನಡುವೆ ಇರುವಂತಹ ಅಂತರ, ಈ 3ನ್ನೂ ಲೆಕ್ಕ ಹಾಕುವ ವಿಧಾನ ಅವರಿಗೆ ಗೊತ್ತಿತ್ತು. ಮೊದಲನೇ ಅಂಶದಲ್ಲಿ ನೋಡ್ತೀವಿ ಲೆಕ್ಕಾಚಾರ ಸೂರ್ಯ ಮತ್ತು ಭೂಮಿ, ಎರಡನೇ ಲೆಕ್ಕಾಚಾರ ಭೂಮಿ ಮತ್ತು ಚಂದ್ರ, ಮೂರನೆಯ ಲೆಕ್ಕಾಚಾರ ಸೂರ್ಯ ಮತ್ತು ಚಂದ್ರ. ಹೀಗೆ ಈ ಲೆಕ್ಕಾಚಾರಗಳನ್ನ ಪಕ್ಕಾ ತಿಳ್ಕೊಂಡಿದ್ದವರು ಆರ್ಯರು. ದೇ ನೋ ಹೌ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ಮೂನ್, ಸನ್ ಅಂಡ್ ಅರ್ತ್, ಮೂನ್ ಅಂಡ್ ಅರ್ತ್. ಈ ಲೆಕ್ಕಾಚಾರವನ್ನ ಅವರು ರೂಢಿಸಿಕೊಂಡಿದ್ರು. ಇದನ್ನ ನಾವು 2ನೇ ಪಾಯಿಂಟ್ಸ್ ಆಗಿ ನೋಡ್ತೀವಿ. ಯಾರ್ಯಾರ ನಡುವಿನ ಅಂತರವನ್ನ ಲೆಕ್ಕ ಹಾಕಿದ್ರು ನೆನಪಲ್ಲಿಟ್ಕೊಂಡಿರಿ, ಸೂರ್ಯ ಮತ್ತು ಭೂಮಿ, ಸೂರ್ಯ ಮತ್ತು ಭೂಮಿಗಳ ನಡುವಿನ ಅಂತರವನ್ನ ಲೆಕ್ಕ ಹಾಕಿದ್ರು, ಸೂರ್ಯ ಮತ್ತು ಚಂದ್ರನ ನಡುವಿನ ಅಂತರವನ್ನ ಲೆಕ್ಕಾಚಾರ ಹಾಕಿದ್ರು, ಹಾಗೂ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರವನ್ನ ಲೆಕ್ಕಾಚಾರ ಹಾಕಿದ್ರು ಇವರು. ನಾವಿವತ್ತು ನೋಡ್ತೀವಿ ಸಾಕಷ್ಟು ವೈಜ್ಞಾನಿಕವಾದಂತಹ ಸಾಧನಗಳನ್ನ ಬಳಸಿಕೊಂಡು ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವನ್ನ ಲೆಕ್ಕಾಚಾರ ಹಾಕಿದೀವಿ. ಸುಮಾರು 149 ಮಿಲಿಯನ್ ಇಷ್ಟು ಕಿಲೋಮೀಟರ್ಗಳ 149.6 ಮಿಲಿಯನ್ ಕಿಲೋಮೀಟರ್ ಅಂತರವನ್ನ ಗಮನಿಸ್ತೀವಿ ಸೂರ್ಯ ಮತ್ತು ಭೂಮಿಯ ನಡುವೆ. ಈ ಅಂತರವನ್ನ ಅವತ್ತೇ ಲೆಕ್ಕ ಹಾಕಿದ್ದಂಥವರು ವೇದಗಳ ಕಾಲದ ಜನ ಅಂತ ನೋಡ್ತೀವಿ. ಜೊತೆಯಲ್ಲಿ ಭೂಮಿ ಮತ್ತು ಚಂದ್ರ ಸುಮಾರು 384,000 ಅಥವಾ 384,400 ಕಿಲೋಮೀಟರ್ಗಳ ಅಂತರ ಏನಿದೆ ಇವತ್ತು
ಭೂಮಿ ಮತ್ತು ಚಂದ್ರನ ನಡುವೆ ಆ ಅಂತರವನ್ನು ಲೆಕ್ಕಾಚಾರ ಹಾಕಿದ್ರು ಹಾಗೂ ಆಲ್ಮೋಸ್ಟ್ ಆಲ್ 150 ಮಿಲಿಯನ್ ವರ್ಷಗಳಷ್ಟು ಅಂತರವನ್ನು ನಾವು ಗಮನಿಸ್ತೀವಿ ಚಂದ್ರ ಮತ್ತು ಸೂರ್ಯನ ನಡುವೆ ಈ ಎಲ್ಲ ಅಂತರಗಳನ್ನು ಲೆಕ್ಕಾಚಾರ ಹಾಕುವುದನ್ನ ಅವರು ತಿಳ್ಕೊಂಡಿದ್ರು ಬಹಳ ಅದ್ಭುತವಾದ ಗಣಿತ ರೇಖಾಗಣಿತ ಲೆಕ್ಕಾಚಾರಗಳಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿದಂತಹ ಇವರಿಗೆ ನಾವು ಮುಂದಿನ ಅಂಶಕ್ಕೆ ಬಂದ್ರೆ ಪಾಯಿಂಟ್ ನಂಬರ್ 1 ನಲ್ಲಿ ಇವರಿಗೆ ಏನೇನು ಗೊತ್ತಿತ್ತು ಗಣಿತ ರೇಖಾಗಣಿತ ಔಷಧ ಲೋಹ ವಿಜ್ಞಾನದಲ್ಲಿ ಪ್ರಗತಿ ಲೆಕ್ಕಾಚಾರಗಳು ಸೂರ್ಯ ಭೂಮಿ ಸೂರ್ಯ ಚಂದ್ರ ಭೂಮಿ ಚಂದ್ರ ಇವುಗಳ ನಡುವಿನ ಲೆಕ್ಕಾಚಾರ ಅಂತರದ ಲೆಕ್ಕಾಚಾರವನ್ನ ಇವರು ತಿಳ್ಕೊಂಡಿದ್ರು ಅದನ್ನ ಮಾಡೋದಕ್ಕೆ ಇವರಿಗೆ ಗೊತ್ತಿತ್ತು ಪಾಯಿಂಟ್ ನಂಬರ್ 3 ದಲ್ಲಿ ನೋಡ್ತೀವಿ ಇವರಿಗೆ ಗ್ರಹಣಗಳ ಬಗ್ಗೆ ಅರಿವಿತ್ತು ತುಂಬಾ ಮಹತ್ವದ್ದು ಗ್ರಹಣಗಳು ಸೂರ್ಯ ಗ್ರಹಣ ಮತ್ತು ಚಂದ್ರ ಗ್ರಹಣಗಳ ಬಗ್ಗೆ ಗೊತ್ತಿತ್ತು ಜೊತೆಗೆ ಆವಾಗಾವಾಗ ಕಾಣಿಸಿಕೊಳ್ಳುವಂತಹ ಧೂಮ ಕೇತುಗಳ ಬಗ್ಗೆ ಕೂಡ ಗೊತ್ತಿತ್ತು ಇದನ್ನ ನಾವು ಪಾಯಿಂಟ್ ನಂಬರ್ 3 ದಲ್ಲಿ ನೋಡ್ತೀವಿ ದೇ ಆಲ್ಸೋ ಹ್ಯಾಡ್ ನಾಲೆಜ್ ಆಫ್ ದ ಅಕರೆನ್ಸ್ ಆಫ್ ಎಕ್ಲಿಪ್ಸಸ್ ಕಾಮೆಟ್ಸ್ ಎಟ್ಸೆಟ್ರಾ ಅಂತ ನೋಡ್ತೀವಿ ಗ್ರಹಣಗಳು ಗೊತ್ತಿದೆ ಅವರಿಗೆ ಎಕ್ಲಿಪ್ಸಸ್ ಗಳ ಬಗ್ಗೆ ಗೊತ್ತಿದೆ ಸೂರ್ಯಗ್ರಹಣದ ಬಗ್ಗೆ ಗೊತ್ತಿದೆ ಚಂದ್ರಗ್ರಹಣದ ಬಗ್ಗೆ ಗೊತ್ತಿದೆ ಅದು ಹೇಗೆ ಆಗುತ್ತೆ ಅನ್ನೋದರ ಪರಿಕಲ್ಪನೆ ಇದೆ ಹಾಗೂ ಧೂಮಕೇತುಗಳು ಬೆಳೆಯುವಿಕೆಯು ಕೂಡ ಅವರಿಗೆ ಗೊತ್ತಿತ್ತು ಅನ್ನೋದನ್ನ 3ನೇ ಪಾಯಿಂಟ್ಸ್ ಅಲ್ಲಿ ನೋಡ್ತೀವಿ ಆ ನಂತರದಲ್ಲಿ ನಾವು 4ನೇ ಅಂಶಕ್ಕೆ ಬಂದ್ರೆ ಬಹಳ ಅದ್ಭುತವಾದಂತಹ ಔಷಧೀಯ ವಿಜ್ಞಾನ ಔಷಧ ಶಾಸ್ತ್ರ ಇವರಿಗೆ ಗೊತ್ತಿತ್ತು ಹಲವಾರು ಗಿಡ ಮೂಲಿಕೆಗಳು ಹಲವಾರು ಗಿಡ ಎಲೆ ಜೊತೆಯಲ್ಲಿ ಮಣ್ಣು ಆ ನಂತರ ಬೇರು ಜೊತೆಯಲ್ಲಿ ಲವಣ ಇವೆಲ್ಲವನ್ನ ಬಳಸಿ ಔಷಧಗಳನ್ನ ತಯಾರಿಸುವಂತಹ ಕಲೆ ಅವರಿಗೆ ಗೊತ್ತಿತ್ತು ಅವರು ಅನೇಕ ರೋಗಗಳನ್ನ ಈ ನೈಸರ್ಗಿಕ ಚಿಕಿತ್ಸೆಯ ಮೂಲಕವೇ ಗುಣಪಡಿಸ್ತಾ ಇದ್ರು ಹಾಗೆ ಅದ್ಭುತವಾದಂತಹ ಔಷಧ ಜ್ಞಾನ ವೇದಗಳ ಕಾಲದ ಜನರಿಗಿತ್ತು ಗಿಡ ಎಲೆ ಮಣ್ಣು ಬೇರು ಲವಣ ಇವೆಲ್ಲವನ್ನ ಬಳಸಿ ಅವರು ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ಯಶಸ್ವಿಯಾಗಿ ಅಂತ ನೋಡ್ತೀವಿ ದೇ ಹ್ಯಾಡ್ ಆಲ್ಸೋ ಅಚೀವ್ಡ್ ಅ ಗ್ರೇಟ್ ಪ್ರೋಗ್ರೆಸ್ ಇನ್ ಮೆಡಿಸಿನ್ ದ ಕ್ಯೂರ್ ಆಫ್ ಡಿಸೀಸಸ್ ವಾಸ್ ಡನ್ ಬೈ ಯೂಸಿಂಗ್ ಹರ್ಬ್ಸ್ ಗಿಡಮೂಲಿಕೆಗಳನ್ನ ಬಳಸ್ತಾ ಇದ್ರು ಬೈ ಯೂಸಿಂಗ್ ಹರ್ಬ್ಸ್ ರೂಟ್ಸ್ ಬೇರುಗಳನ್ನ ಬಳಸ್ತಾ ಇದ್ರು ಲೀವ್ಸ್ ಎಲೆಗಳನ್ನ ಬಳಸ್ತಾ ಇದ್ರು ಆಯಿಲ್ಸ್ ಎಣ್ಣೆಗಳನ್ನ ಲವಣಗಳನ್ನ ಬಳಸ್ತಾ ಇದ್ರು ಸಾಲ್ಟ್ಸ್ ಅಂತ ನೋಡ್ತೀವಿ ಎಣ್ಣೆಗಳನ್ನು ಬಳಸ್ತಾ ಇದ್ರು ತೈಲ ಅಂತ ಇಟ್ಕೋಣ ಇಲ್ಲಿ ತೈಲವನ್ನ ಬಳಸ್ತಾ ಇದ್ರು ಲವಣವನ್ನ ಬಳಸ್ತಾ ಇದ್ರು ಮಣ್ಣನ್ನ ಕೂಡ ಬಳಸ್ತಾ ಇದ್ರು ದ ಕ್ಯೂರ್ ಆಫ್ ಡಿಸೀಸಸ್ ವಾಸ್ ಡನ್ ಬೈ ಯೂಸಿಂಗ್ ಹರ್ಬ್ಸ್ ರೂಟ್ಸ್ ಲೀವ್ಸ್ ಆಯಿಲ್ಸ್ ಸಾಲ್ಟ್ಸ್ ಅಂಡ್ ಮಡ್ ಅಂತ ನೋಡ್ತೀವಿ ಹೀಗೆ ಔಷಧ ವಿಜ್ಞಾನ ಅವರಿಗೆ ಗೊತ್ತಿತ್ತು ಹಾಗೂ ಕೊನೆಯ ಭಾಗದಲ್ಲಿ ಅವರೊಂದು ಕ್ಯಾಲೆಂಡರ್ ನ ಬಗ್ಗೆ ಪರಿಚಯವನ್ನ ಹೊಂದಿದ್ರು ಅದುವೇ ಲೂನಾರ್ ಕ್ಯಾಲೆಂಡರ್ ಅಂತ ನೋಡ್ತೀವಿ ಚಂದ್ರಮಾನ ಅಥವಾ ಚಾಂದ್ರಮಾನ ಪಂಚಾಂಗ ಚಾಂದ್ರಮಾನ ಅಂತ ಇಟ್ಕೋಣ ಚಾಂದ್ರಮಾನ ಪಂಚಾಂಗವನ್ನ ಅವರು ರಚನೆ ಮಾಡಿದ್ರು ಲೂನಾರ್ ಕ್ಯಾಲೆಂಡರ್ ಒಂದು ತಿಂಗಳಿನಲ್ಲಿ ಚಂದ್ರನ ಚಲನೆಯನ್ನಾಧರಿಸಿ ತಯಾರಿಸಿದಂತಹ ಚಾಂದ್ರಮಾನ ಪಂಚಾಂಗ ದೇ ಫಾಲೋಡ್ ದ ಲೂನಾರ್ ಕ್ಯಾಲೆಂಡರ್ ಚಂದ್ರನ ಚಲನೆ ಒಂದು ತಿಂಗಳಿನಲ್ಲಿ ಚಂದ್ರ ಹೇಗೆ ಚಲಿಸ್ತಾನೆ ಅನ್ನೋದನ್ನ ಆಧಾರವಾಗಿ ಇಟ್ಟುಕೊಂಡು ರಚನೆ ಮಾಡುವಂತಹ ಚಾಂದ್ರಮಾನ ಪಂಚಾಂಗ ಅಥವಾ ಲೂನಾರ್ ಕ್ಯಾಲೆಂಡರ್ ಬಗ್ಗೆ ಅವರಿಗೆ ಅರಿವಿತ್ತು ಸೊ ಕೊನೆಯಲ್ಲಿ ನಾವು ನೋಡಿದ್ವಿ ಶಿಕ್ಷಣ ಮತ್ತು ವಿಜ್ಞಾನ ಎರಡೆರಡು ನಿಮಿಷದಲ್ಲಿ ಏನೆಲ್ಲ ಇದೆ 5 ಮಾಸಿನ ಪ್ರಶ್ನೆಯಲ್ಲಿ ನೆನಪಲ್ಲಿಟ್ಟುಕೊಂಡಿರಿ ಶಿಕ್ಷಣದಲ್ಲಿ ಆರಂಭದಲ್ಲಿ ಶಿಕ್ಷಣದ ಕೇಂದ್ರಗಳು ದೇವಸ್ಥಾನಗಳು ಅಗ್ರಹಾರಗಳು ಘಟಿಕಾ ಸ್ಥಳಗಳು ಎರಡನೇದು ಪ್ರವೇಶಾತಿ ಹೇಗೆ ಪ್ರವೇಶಾತಿ ಉಪನಯನದೊಂದಿಗೆ ಪ್ರವೇಶಾತಿ ಉನ್ನತ ಶಿಕ್ಷಣ ವಿಶ್ವವಿದ್ಯಾಲಯಗಳಲ್ಲಿ ಕಂಚಿ ಮತ್ತು ತಕ್ಷಶಿಲೆಗಳಲ್ಲಿ ಗುರುವಿನ ಸ್ಥಾನ ಅತ್ಯುನ್ನತ ಸ್ತ್ರೀ ಪುರುಷರಿಗೆ ಇಬ್ಬರಿಗೂ ಶಿಕ್ಷಣ ಗಾರ್ಗಿ ಮೈತ್ರೇಯಿ ಘೋಷ ಅಪ್ಪಾದರಂತಹ ಮಹಿಳಾ ವಿದ್ವಾಂಸರು ಮಾಧ್ಯಮ ಸಂಸ್ಕೃತ ಕಲಿಸುವಂತಹ ವಿಷಯಗಳು ವೇದ ಪುರಾಣ ಗಣಿತ ಔಷಧೀಯ ವಿಜ್ಞಾನ ಹೀಗೆ ಅನೇಕ ಶಾಸ್ತ್ರಗಳನ್ನ ಕಲಿಸ್ತಾ ಇದ್ರು ವಿಜ್ಞಾನಕ್ಕೆ ಬಂದ್ರೆ ಇವರಿಗೆ ಗಣಿತದ ಬಗ್ಗೆ ಅದ್ಭುತ ಜ್ಞಾನ ಇತ್ತು ಲೋಹವಿದ್ಯೆಯ ಬಗ್ಗೆ ಸಾಕಷ್ಟು ವಿಷಯಗಳು ಗೊತ್ತಿತ್ತು ಅವರ ಯಜ್ಞ ಕುಂಡಗಳ ರಚನೆಗಳು ಆ ಆಕೃತಿಯನ್ನು ನೋಡಿದಾಗ ಅವರಿಗೆ ರೇಖಾಗಣಿತದ ಮಾಹಿತಿ ಎಷ್ಟಿತ್ತು ಅಂತ ಗೊತ್ತಾಗತ್ತೆ ಹಲವಾರು ವಿಷಯಗಳು ಅವರಿಗೆ ಗೊತ್ತಿದೆ ಜೊತೆಯಲ್ಲಿ ಅವರಿಗೆ ಗ್ರಹಣಗಳಾಗುವ ಕ್ರಿಯೆಗಳು ಗೊತ್ತಿದೆ ಧೂಮಕೇತುಗಳ ಬಗ್ಗೆ ಕೂಡ ಪರಿಚಯ ಇದೆ ಔಷಧೀಯ ಶಾಸ್ತ್ರದಲ್ಲಿ ಅದ್ಭುತವಾದಂತಹ ವಿಷಯವನ್ನು ತಿಳ್ಕೊಂಡಿದ್ರು ಹಾಗೂ ಹಲವಾರು ಗಿಡಮೂಲಿಕೆಗಳನ್ನ ಸಸ್ಯಗಳನ್ನ ತೈಲವನ್ನ ಲವಣವನ್ನ ಮಣ್ಣನ್ನ ಬಳಸಿ ಕಾಯಿಲೆಗಳನ್ನ ಗುಣಪಡಿಸುವುದು ಕೂಡ ಗೊತ್ತಿತ್ತು ಚಂದ್ರನ ಚಲನೆಯನ್ನಾಧರಿಸಿ ಚಾಂದ್ರಮಾನ ಪಂಚಾಂಗವನ್ನ ಅಭಿವೃದ್ಧಿಪಡಿಸಿಕೊಂಡಿದ್ರು ಹೀಗೆ ಅದ್ಭುತವಾದಂತಹ ಶಿಕ್ಷಣವನ್ನ ಹಾಗೂ ವಿಜ್ಞಾನವನ್ನ ಹೊಂದಿದ್ದವರು ಆರ್ಯರಾಗಿದ್ರು ಅಂತ ಹೇಳ್ತಾ ಇಲ್ಲಿಗೆ ಈ ವೈದಿಕ ಸಂಸ್ಕೃತಿ ಅನ್ನುವ 4ನೆಯ ಅಧ್ಯಾಯದ 1ನೆಯ ಉಪಘಟಕ ಮುಕ್ತಾಯ ಆಗತ್ತೆ ಈ
ಸರಣಿಯೊಂದಿಗೆ ನಾವು ಮೊದಲನೆಯ ಉಪಘಟಕವನ್ನು ಮುಕ್ತಾಯಗೊಳಿಸಿದ್ದೀವಿ ಹಾಗೂ ಎರಡನೆಯ ಉಪಘಟಕದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಹೊಸ ಮತಗಳ ಉದಯ ಅನ್ನೋದೇ ಮುಂದಿನ ಅಧ್ಯಾಯ. ಅಲ್ಲಿ ನಾವು ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಅಭ್ಯಾಸ ಮಾಡಲಿಕ್ಕಿದ್ದೀವಿ. ಅಲ್ಲಿಯವರೆಗೆ ಟೇಕ್ ಕೇರ್, ಧನ್ಯವಾದಗಳು.